ಯುರೋಪಿಯನ್ ಕಲರ್ ಇದ್ದ ಜಯರಾಜು, ತುಂಬ ಸ್ಮಾರ್ಟ್ ಆಗಿದ್ದ, ಅಷ್ಟೇ ಚೆನ್ನಾಗೂ ಇದ್ದ ಅವನು, ಯಾರಾದರೂ ನೋಡಿದ್ರೆ ಅವನ್ನ ಮುದ್ದಿಸ್ಬೇಕು ಹಂಗಿದ್ದ ಅವನು, ಆ ಥರ ವ್ಯಕ್ತಿ, ಒಳ್ಳೆ ಹುಡುಗನೇ ಅವನು. ರಾಜ್ಯ ಅಂದ ತಕ್ಷಣ ಜಯರಾಜು ಹುಡುಗರು ಐದಾರು ಜನ ಬರ್ತಾ ಇರ್ತಾರೆ ಅಂತ ಇಟ್ಕೊಂಡ್ರೆ ಅವ್ರನ್ನ ಅಟ್ಟಿಸ್ಕೊಂಡು ಓಡೋಗ್ಬಿಟ್ರು ಅವರು. ಜಯರಾಜನ ಅಟ್ಯಾಕ್ ಮಾಡಿದವನು ಯಾವನೋ ಒಬ್ಬೇ ಒಬ್ಬ, ಅವನ ಹಿಂದೆ ಅಟ್ಟಿಸ್ಕೊಂಡೋದ, ಅವನೇನು ಮಾಡ್ದ, ಕನಿಷ್ಕಾಗಿ ಓಡೋಗ್ಬಿಟ್ಟ, ಅಲ್ಲ ನಿಂತ್ಕೊಂಡಿದ್ದ, ಅವನೇ ಹೊಡಿಬೋದಾಗಿತ್ತಲ್ಲ, ಕತ್ವಾಲನೇ ಹೊಡಿಬೋದಾಗಿತ್ತಲ್ಲ. ಇವನು ಹೆಂಡತಿನ ಕರ್ಕೊಂಡು 5 ಲಕ್ಷ ರೂಪಾಯಿ ಕ್ಯಾಶ್ ಎತ್ಕೊಂಡು ಬೂಟೋಸ್ ಕುಮಾರು ಅವನ ಮನೆ ಹತ್ರ ಹೋದ, ಅವನು ಕಟ್ಟಿರೋ ಮನೆ ಹತ್ರ ಹೋದ. ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೂ ಸಾಯಿಸಿದ್ದಂತೆ, ಬಾಕ್ಲತ್ರ ಕಾಯಿಸಿದಂತೆ, ಅವನ ಆಚೆ ಕಡೆ ಒಳಗಡೆ ಬರಲೇ ಇಲ್ಲ. ಹುಡುಗರು ಬಂದವರೆಲ್ಲ ಅವನ್ನ ಹೊಡೆದಾಕ್ಬೇಕು ಅಂತಾರಂತೆ, ಸುಮ್ಮನೆ ಇರೋ ಬೇಡ ಅಂದ, ತಪ್ಪಾಯ್ತು ಅಂತ 5 ಗಂಟೆ ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೂ ಕಾಯಿಸಿ ಆಯ್ತು ಹೋಗಿ ಇನ್ಮೇಲೆ ಹಂಗೆಲ್ಲ ಮಾಡಬೇಡ ಅಂತ ಹೇಳಿ 5 ಲಕ್ಷ ತಗೊಂಡು ಬಿಟ್ಟು ಕಳಿಸಿದ್ರು. ಎಷ್ಟು ಒಳ್ಳೆ ಅಂದ್ರೆ ಅವನು ಯೋಚನೆ ಮಾಡಿ, ಜಯರಾಜು ಒಳ್ಳೆತನನ ಕಮಿಷನ್ ಥರ ನಮ್ಗೆ ಹೇಳಿದ್ದಾರೆ, ಗೋಪಿಯವ್ರನ್ನ ನಮ್ಮ ಜೊತೆಗೆ ಸೇರ್ಕೊಳ್ಳೋಕೆ ಹೇಳಿ ಅಂತ ಹೇಳಿ ಕಳಿಸ್ದ. 24 ವರ್ಷ ಸಾಕು, ಅವ್ನ ಮನೆ ನುಗ್ಗಿನೇ ಅಟ್ಯಾಕ್ ಮಾಡಿ ಹೊಡಿತೀನಿ, ಮುಗಿಸ್ತೀನಿ. ನಾನು ಕೇಳೋದು 25 ಲಕ್ಷ ಆಫರ್, ನಾನು ಒಬ್ಬರ ಜೊತೆಗೆ ಸೇರಾಕಿನಿ, ನಾನು ಒಬ್ಬನೇ ಮಾಡ್ತೀನಿ ಅಂತ. ಸಾವನ್ನ ಕೇವಲ ಇಂಚುಗಳಿಂದ ಸೆಕೆಂಡ್ಗಳಿಂದ ಕಡಿಮೆ ಅಂದ್ರೆ 1,000 ಸಾರಿ ಭಗವಂತ ಅವನ ಸೃಷ್ಟಿಯೊಳಗೆ ಯಾರಿಗೂ ಕೊಟ್ಟಿದ್ದಕ್ಕಿಲ್ಲ. ಆ ಥರ ನನ್ನ ಜೀವದಾನ ಕೊಟ್ಟಿದ್ದಾನೆ ಪರಮಾತ್ಮ. ತುಂಬಾ ಸ್ಮಾರ್ಟ್ ಆಗಿದ್ದ, ಇಡೀ ನಮ್ಮ ತಿಗಳರಪೇಟೆ ಒಳಗೆ ಅವನಂತ ಹ್ಯಾಂಡ್ಸಮ್ ಫಿಗರ್ ಯಾರೂ ಇಲ್ಲ, ಒಳ್ಳೆ ರಾಜ್ಕುಮಾರ ಇದ್ದಂಗಿದ್ದ. ಅದ ಜಯರಾಜು ಇಷ್ಟೊಂದು ಪ್ರಾಮಿನೆನ್ಸ್ ಆಗ್ಬೇಕಾದ್ರೆ ಕಾರಣ ಏನು ಅಂತಂದ್ರೆ, ಮಂಡ್ಯ ಒಳಗಡೆ ಯಾರೋ ಒಬ್ಬ ಹುಡುಗ ಒಂದು ಹುಡುಗಿನ ಅವ್ರ ಮನೆಯಿಂದ ಹೊಡ್ಕೊಂಡು ಬೆಂಗಳೂರಿಗೆ ಬಂದ್ಬಿಟ್ಟಿದ್ದಾನೆ ಅಂತ ಸಮಾಚಾರ. ಬರಬೇಕಾದ್ರೆ ಯಾರೋ ಒಂದು ಹುಡುಗಿನ ಅವರು ಟೀಸ್ ಮಾಡಿದ್ದಾರೆ, ಆ ಟೀಸ್ ಮಾಡಿದಾಗ ಆಕೆ ಚಪ್ಪಲಿ ಏನೋ ತೋರಿಸ್ಬಿಟ್ಟಿದ್ದಾಳಂತೆ ಅವರಿಗೆ. ಆವಾಗ ಆಟೋ ರಾಜ ಅನ್ನೋ ಒಬ್ಬ ಹುಡುಗನಿಗೆ ಇವ್ರು ಕೇಳಿದ್ದಾರೆ, ಏನೇ ಈ ಬೆಂಗಳೂರಿನಲ್ಲಿ ಯಾರು ಒಳ್ಳೆ ಸಖತ್ ಡಾನ್ ಇದ್ದಾರೆ, ಸ್ಯಾಂಕಿ ರೋಡ್ನಲ್ಲಿ ದೇವೇಗೌಡರು ಹೋಗ್ತಾ ಇರಬೇಕಾದ್ರೆ ಅವ್ರು ಕಾರ್ ಹೊಡೆದಿದ್ದಾರೆ, ಅವ್ರಿಗೇನು ಮಾಡಿ. ಅದಾದ್ಮೇಲೆ ಅವ್ರೇನು ಮಾಡಿದ್ರು, ದೇವೇಗೌಡರು ಬಂದು ನನಗೂ ನನ್ನ ಹೆಂಡತಿ ಮಕ್ಕಳಿಗೂ ಪ್ರಾಣ ಭಿಕ್ಷೆ ಕೊಡಬೇಕು ಅಂತ ಓಪನ್ ಅಸೆಂಬ್ಲಿ ಒಳಗೆ ಕೈ ಮುಗಿದ್ಕೊಂಡು ಕೇಳ್ಕೊಂಬಿಟ್ರು. ಆ ಕಾಲಕ್ಕೆ ಬೆಂಗಳೂರು ಕಂಡಂಥ ಡಾನ್ಗಳ ಪೈಕಿ 2 ಎಸ್ ಓಡ್ತಾ ಇದ್ದಿದ್ದು ಒಬ್ಬ ಕೊತ್ವಾಲು, ಇನ್ನೊಬ್ಬ ಮುನೇಗೌಡ. ಇವಾಗ ನೀವು 10,000 ರೂಪಾಯಿ ಒಂದು ಒಡವೆ ಇಟ್ಟಿರ್ತೀರಾ ಅಂತ ಇಟ್ಕೊಳ್ರಿ, ಈ ರಸೀದಿ ತಂದು ಅವ್ರಿಗೆ ಕೊಡ್ಬೇಕು ನೀವಷ್ಟೇ. ಅವ್ರಿಗೆ ಕೊಟ್ಟರೆ ನಿಮಗೆ 5,000 ರೂಪಾಯಿಗೆ ನಿಮಗೆ ಅದನ್ನು ಬಿಡಿಸ್ಕೊಟ್ಬಿಡ್ತಾರೆ. ಒಡವೆ ಬಿಡಿಸ್ಕೊಳ್ತಾರೆ, ರಸೀದಿ ಅರ್ಧ ಬಿಸಾಕ್ತಾರೆ, 5,000 ಇವ್ರು ತಗೊಳ್ತಾರೆ, ಇವ್ರಿಗೆ 10,000 ಪ್ಲಸ್ ಇಂಟ್ರೆಸ್ಟ್ ಎಲ್ಲ ಉಳಿತೈತೆ. ಈ ಥರ ಜಯರಾಜು ಆ ಕಾಲಕ್ಕೇನೆ 20 ಲಕ್ಷ ಮಾಡಿದ್ದ ಅಂತ ಹೇಳ್ತಾರೆ. ಈ ವೈಯಾಳಿ ಕಾವಲ್ನಲ್ಲಿ ಒಂದು ರಾಬರಿ ಕೇಸ್ ಆಯಿತು, ಕೊತ್ವಾಲ್ ಬಂದು ಇಬ್ರು ಫಿಯಾನ್ಸಿಗಳು ಅಲ್ಲಿ ಕುಂತಿದ್ದಾರೆ, ಅವ್ರದ್ದೇ ಕಾರ್ನಲ್ಲಿ ಕುಂತವ್ರೆ, ಕಿಸ್ ಕಿಸ್ ಹೊಡ್ಕೊಂಡಿದ್ರೇನೋ ಗೊತ್ತಿಲ್ಲ, ಇವ್ರು ಹೋಗಿ ಅಟ್ಯಾಕ್ ಮಾಡಿದ್ದಾರೆ ಲವರ್ಗಳಿಗೆ, ಇವ್ರು ಅಟ್ಯಾಕ್ ಮಾಡವ್ರೆ, ಅವ್ರು ಮದುವೆ ಆಗೋರಂತೆ ಗೊತ್ತಿಲ್ಲ ಇವರಿಗೆ. ವೈಯಾಳಿ ಕಾವಲ್ ಪೊಲೀಸ್ ಸ್ಟೇಷನ್ ಅವರು ಇವ್ರನ್ನ ತಗೊಂಡು ಒಳಗಡೆ ಹಾಕೊಂಡ್ಬಿಟ್ಟಿದ್ರು. ಯಾರನ್ನ? ಜಯರಾಜು ಅಂಡ್ ಕಂಪನಿನ. ಅವ್ರನ್ನ ಬೇಡಿ ಕಟ್ಟಿ ಕರ್ಕೊಂಡ್ಬಂದು ಇಲ್ಲಿ ಮಾರ್ವಾಡಿ ಒಳಗೆ ಆ ಒಡವೆಗಳು ಇಟ್ಟಿರೋದನ್ನೆಲ್ಲ ಬಿಡಿಸಿದ್ದನ್ನೆಲ್ಲ ನಾನು ಕಣ್ಣಾರೇನೆ ನೋಡಿದ್ದೀನಿ ನಾನು. ಆತ ಏನು ಮಾಡ್ಬಿಟ್ಟ, ಆತ ಇನ್ನೊಬ್ಬ ಲೊಡ್ಡೆ ಕೃಷ್ಣಮೂರ್ತಿ ಅನ್ನೋನು ಇಬ್ರು ಬಂದು ಇಲ್ಲಿ ಕಾಳಮ್ಮನ ದೇವಸ್ಥಾನ ಅಂತ ಇದೆ ಮುಂದೆ ಚಿಕ್ಕಪೇಟೆ ಹತ್ರ, ಅಲ್ಲಿ ಅವರು ಒಂದು ಹೋಟೆಲ್ನಲ್ಲಿ ಇರಬೇಕಾದ್ರೆ ಅವ್ರನ್ನ ಹೊಡೆದಾಕ್ಬಿಟ್ಟು. ಆವಾಗ ಇದೇ ಜಯರಾಜುನ ಆಯ್ತು ಗೆಟ್ನಲ್ಲಿ ನಿಂತ್ಕೊಳಪ್ಪ ಅಂತ ಟಿಕೆಟು ಚೆಕ್ ಮಾಡಿ ಬಿಡೋದಕ್ಕೆ ಒಳಗಡೆ ಇಟ್ಟಿದ್ರು. ಮೈಕೋದವರು ಎಲ್ ನಾರಾಯಣ ರಾವ್ ಅಂತಿದ್ರು, ಅವರು ಆರ್ಗನೈಸ್ ಮಾಡಿದವರು, ಆರ್ಗನೈಸರ್ಸು ಜಯರಾಜನ ಅಲ್ಲಿ ಇಟ್ಕೊಂಡಿದ್ರು. ದೇವರಾಜರ್ಸು ಚೀಫ್ ಗೆಸ್ಟ್ ಆಗಿ ಬಂದವರು ಏನು ಮಾಡಿಬಿಟ್ರು, ಸೀದವ್ರನ್ನ ಬಂದು ಭುಜದ ಮೇಲೆ ಕೈ ಹಾಕಿ ಏನು ಜಯರಾಜ್ ಇಲ್ಲಿ ಅಂತ ಕರ್ಕೊಂಡೋಗಿ ಪಕ್ಕದಲ್ಲಿ ಕುಂಡಿಸ್ಕೊಂಡ್ಬಿಟ್ರು. ಐ ಜಿಗಳು, ಡಿ ಜಿಗಳು, ಕಮಿಷನರ್ಗಳು ಎಲ್ಲ ಇರ್ತಕ್ಕಂಥ ಪ್ಲೇಸ್ನಲ್ಲಿ ಇವನ್ನ ತಗೊಂಡೋಗಿ ಅವ್ರು ಪಕ್ಕದಲ್ಲಿ ಕುಂಡಿಸ್ಕೊಂಡ್ಬಿಟ್ರು. ಆವಾಗ ಇದೇ ಜಯರಾಜನ ಗೇಟ್ ಕೀಪರ್ ಆಗಿ ಇಟ್ಟಿದ್ರು ನಮ್ಮ ಸ್ನೇಹಿತರು, ಗೇಟ್ನಲ್ಲಿ ನಿಂತ್ಕೊಳಪ್ಪ ಅಂತ ಟಿಕೆಟು ಚೆಕ್ ಮಾಡಿ ಬಿಡೋದಕ್ಕೆ ಒಳಗಡೆ ಇಟ್ಟಿದ್ರು. ಮೈಕೋದವರು ಎಲ್ ನಾರಾಯಣ ರಾವ್ ಅಂತಿದ್ರು, ಅವರು ಆರ್ಗನೈಸ್ ಮಾಡಿದವರು, ಆರ್ಗನೈಸರ್ಸು ಜಯರಾಜನ ಅಲ್ಲಿ ಇಟ್ಕೊಂಡಿದ್ರು. ದೇವರಾಜರ್ಸು ಚೀಫ್ ಗೆಸ್ಟ್ ಆಗಿ ಬಂದವರು ಏನು ಮಾಡಿಬಿಟ್ರು, ಸೀದವ್ರನ್ನ ಬಂದು ಭುಜದ ಮೇಲೆ ಕೈ ಹಾಕಿ ಏನು ಜಯರಾಜ್ ಇಲ್ಲಿ ಅಂತ ಕರ್ಕೊಂಡೋಗಿ ಪಕ್ಕದಲ್ಲಿ ಕುಂಡಿಸ್ಕೊಂಡ್ಬಿಟ್ರು. ಐ ಜಿಗಳು, ಡಿ ಜಿಗಳು, ಕಮಿಷನರ್ಗಳು ಎಲ್ಲ ಇರ್ತಕ್ಕಂಥ ಪ್ಲೇಸ್ನಲ್ಲಿ ಇವನ್ನ ತಗೊಂಡೋಗಿ ಅವ್ರು ಪಕ್ಕದಲ್ಲಿ ಕುಂಡಿಸ್ಕೊಂಡ್ಬಿಟ್ರು. ಮಾನ್ಯ ವೀಕ್ಷಕರೇ, ಬೆಂಗಳೂರು ಭೂಗತ ಜಗತ್ತು, ಬೆಂಗಳೂರು ಅಂಡರ್ ವರ್ಲ್ಡ್ ಅಂತ ಬೆಂಗಳೂರಿನಲ್ಲಿ ಮೊದಲ ಹೆಸರು ಬರೋದಂದ್ರೆ ಪಲ್ವಾನ್ ಜಯರಾಜ್ ಅವರು. ಪಲ್ವಾನ್ ಜಯರಾಜ್ ಅವರು, ಪಲ್ವಾನ್ ಜಯರಾಜ್ ಅವರಿಗೆ ಇನ್ನೊಬ್ಬರು ವ್ಯಕ್ತಿ ಅಂದ್ರೆ ತಿಗಳರಪೇಟೆ ಗೋಪಿ, ಇವ್ರ ಮಧ್ಯೆ ದೊಡ್ಡ ಮಟ್ಟದ ಕಾಳಗನೆ ನಡೆದು, ಹೀಗಾಗಿ ಇತ್ತೀಚೆಗೆ ಒಂದು ಸಿನಿಮಾ ಬಿಡುಗಡೆ ಆಗಿತ್ತು. ಇದರಲ್ಲಿ ತಿಗಳರಪೇಟೆ ಗೋಪಿಯವರ 2 ವರ್ಷದ ಹಿಂದೆ ತಿಗಳರಪೇಟೆ ಗೋಪಿಯವರ ಸಂದರ್ಶನ ಮಾಡಿದ್ದು, ಆ ಸಂದರ್ಶನ ಸುಮಾರು ಜನರಿಗೆ ಆ ಕೆಲವೊಂದು ಎಪಿಸೋಡ್ಗಳು ಸಿಗ್ತಾ ಇಲ್ಲ ತಿಗಳರಪೇಟೆ ಗೋಪಿಯವ್ರದ್ದು ಅಂತೇಳಿ ಸುಮಾರು ಜನ ನೀವು ಕಾಮೆಂಟ್ಸ್ ಮಾಡಿದ್ದೀರಾ ಡಾನ್ ಜಯರಾಜ್ ಅವರು. ಹಾಗೆ ಕೇಂದ್ರ ಸರ್ಕಾರದ ಉದ್ಯೋಗಿಯಾಗಿದ್ದ ತಿಗಳರಪೇಟೆ ಗೋಪಿಯವರ ಸಂದರ್ಶನ, ಯಾಕಂತ ಹೇಳಿದ್ರೆ ಬೆಂಗಳೂರು ವಿಶೇಷವಾಗಿ ಅಂತ ಹೇಳಿದ್ರೆ ಒಂದು ಕಡೆ ಜಯರಾಜ್ ಅವರು ಪೈಲ್ವಾನರಾಗಿರ್ತಾರೆ, ಈಚೆ ತಿಗಳರಪೇಟೆ ಗೋಪಿಯವರು ಪೈಲ್ವಾನರಾಗಿರ್ತಾರೆ. ಹೊಸ ಚಂದಾದಾರಿಗೋಸ್ಕರ ಅದನ್ನ ಮತ್ತೊಮ್ಮೆ
ತಿಗಳರಪೇಟೆ ಗೋಪಿ ಅವರ ಸಂಚಿಕೆಗಳನ್ನ ಮರುಪ್ರಸಾರ ಮಾಡ್ತಾ ಇದೆ. ಯಾರು ಇಲ್ಲಿವರೆಗೆ ನೋಡಿಲ್ಲ ದಯವಿಟ್ಟು ಅವ್ರನ್ನ. ತಿಗಳರಪೇಟೆ ಗೋಪಿ ಅವರು ಈ ಕಥೆನ ಹೇಳ್ತಾರೆ, ಯಾಕಂದ್ರೆ ಕಥೆಯಲ್ಲಿ ಅವರೇ ಇದ್ದಾರೆ, ಹೀಗಾಗಿ ಅವರಿಂದಾನೇ ನೀವು ಕಥೆನ ಕೇಳ್ತಾ ಹೋಗಿ. ಧನ್ಯವಾದ. ನನ್ನ ಹೆಸರು ಬಂದು ಫುಲ್ ನೇಮು ರಾಜಗೋಪಾಲ್ ಅಂತ. ನನ್ನ ತಂದೆ ಊರು ಹೊಸಕೋಟೆ, ಆದರೆ ಹುಟ್ಟಿದಾಗಿಂದ ನಾನು ಬೆಳೆದಿದ್ದು ಇದೇ ತಿಗಳರಪೇಟೆ ಒಳಗೆ, ಸೋದರ ಮಾವನ ಮನೆಯೊಳಗೆ. ಬಿ ಎಮ್ ಎಸ್ ಅಂತಲೇ ಫೇಮಸ್ ಅವರು, ದೊಡ್ಡ ಮಲ್ಟಿ ಮಿಲಿಯನರ್ ಅವರು. ಇವತ್ತು ಅವ್ರದ್ದು 25 acres ಮೈಸೂರು ರೋಡ್ನಲ್ಲಿ, ಆರ್ ವಿ ಕಾಲೇಜ್ ಪಕ್ಕದಲ್ಲಿದೆ, ಮೇನ್ ರೋಡ್ನಲ್ಲಿ. ಯೂನಿವರ್ಸಿಟಿ ಎದುರುಗಡೆ ಒಂದು 5-6 acres ಇದೆ. ನಾಯಂಡಳ್ಳಿ ಒಳಗೆ ಒಂದು 3 acres ಇದೆ. ಈ ಥರ ಅವರು ಸಿಕ್ಕಾಪಟ್ಟೆ ರೆಂಟ್ಗಳು, ಅವ್ರ ಮಕ್ಕಳು, ಅವರು ನನ್ನ ಹುಟ್ಟದಾಗಿಂದ ಸಾಕಿ ಸಲಹಿ ಬೆಳೆಸಿದ್ರು. ಅವರು ನಮ್ಮ ದೇವಸ್ಥಾನಕ್ಕೆ ಧರ್ಮದರ್ಶಿ ಆಗಿದ್ದರು, ನಮ್ಮ ಕರಗದ ದೇವಸ್ಥಾನಕ್ಕೆ ಧರ್ಮದರ್ಶಿ ಆಗಿದ್ದರು ಅವರು. ಆ ಕಾಲಕ್ಕೆ ಬರೀ ಧರ್ಮದರ್ಶಿ ಆಗಿದ್ದರೂ ಕೂಡ ಮೋಸ್ಟ್ ಪವರ್ಫುಲ್ ಪರ್ಸನ್ ಅವರು. ಯಾಕೆಂದರೆ ಎಂಟೈರ್ ದೇವಸ್ಥಾನದ ಎಷ್ಟೇ ಖರ್ಚಾದ್ರೂ ಅವ್ರು ಬೇರ್ ಮಾಡ್ತಾಯಿದ್ರು, ಅವರೇ ಬೇರ್ ಮಾಡಿ ಅವರೇ ಸ್ವಂತ ದೇವಸ್ಥಾನನೇ ನಮ್ದು ಅನ್ನೋ ಥರ ನಡೆಸ್ತಾಯಿದ್ರು. ದೂರ್ವಾಸ ಮುನಿ ಥರ ಕೋಪಿಸ್ತರು ಅವರು. ದೂರ್ವಾಸ ಮುನಿಗೆ ಎಷ್ಟು ಕೋಪ ಬರುತ್ತೋ ಅಷ್ಟು ಕೋಪಿಸ್ತರು. ಅವ್ರ ಹತ್ರ ನಾವು ವಧೆಗಳು ತಿಂದು ಏಟು ತಿಂದು ಇದೆಲ್ಲ ಬೆಳೆದಿರೋದು. ನಮ್ಮದು ಫೀಲ್ಡು ಈ ಭೂಗತ ಜಗತ್ತು ನಮ್ದಲ್ಲ. ನಾನು ಹುಟ್ಟಿದಾರಬ್ಬೇ ನಮ್ಮೊಬ್ಬ ಸ್ಪೋರ್ಟ್ಸ್ಮನ್, ಫುಟ್ಬಾಲ್ ಪ್ಲೇಯರ್. ಫುಟ್ಬಾಲ್ ಪ್ಲೇಯರ್ ಅಂತಂದರೆ 5th class ನಾನು ಓದಬೇಕಾದ್ರೆ ಟೆನ್ನಿಸ್ ಬಾಲ್ನಲ್ಲಿ ನಾನು ಫುಟ್ಬಾಲ್ ಆಡ್ತಕ್ಕಂಥ ವ್ಯಕ್ತಿ. 65th ಒಳಗಡೆ ಫಸ್ಟು ಬೆಂಗಳೂರು ಯೂನಿವರ್ಸಿಟಿ, ಆವಾಗ ಮೈಸೂರು ಯೂನಿವರ್ಸಿಟಿ ಒಂದಿತ್ತು, ಕರ್ನಾಟಕ ಯೂನಿವರ್ಸಿಟಿ ಎರಡಿತ್ತು ಆ ಕಾಲಕ್ಕೆ. ಬೆಂಗಳೂರು ಯೂನಿವರ್ಸಿಟಿ ಅಂತ ಫಾರಂ ಮಾಡಿದಾಗ ಗೌರ್ಮೆಂಟ್ ಆರ್ಟ್ಸ್ ಸೈನ್ಸ್ ಕಾಲೇಜ್ನಲ್ಲಿ ನಾನು BSc ಓದ್ತಾ ಇರಬೇಕಾದ್ರೆ ಇಡೀ 6,000 ಕಾಲೇಜ್ಗೆ ನಾನು ಒಬ್ಬನೇ ಸೆಲೆಕ್ಟ್ ಆಗಿದ್ದಿದ್ದು ಯೂನಿವರ್ಸಿಟಿಗೆ. ಯೂನಿವರ್ಸಿಟಿ ಫುಟ್ಬಾಲ್ ಪ್ಲೇಯರ್ ನಾನು. 4 ವರ್ಷಗಳ ಕಾಲ ಯೂನಿವರ್ಸಿಟಿಗೆ ಫುಟ್ಬಾಲ್ ಪ್ಲೇಯರ್ ಆಗಿ ಯೂನಿವರ್ಸಿಟಿ ಕ್ಯಾಪ್ಟನ್ಸಿ ಮಾಡಿದೆ. ಸೈಮಲ್ಟೇನಿಯಸ್ ಆಗಿ ನಾನು ರೆಸ್ಲಿಂಗ್ ಪ್ರಾಕ್ಟೀಸ್ ಮಾಡ್ತಾ ಇದ್ದೆ. ರೆಸ್ಲಿಂಗ್ ಅಂತಂದರೆ ನಮ್ಮ ಅಣ್ಣಯ್ಯಪ್ಪ ಗರಡಿ ಅಂತ ಇದೆ ನಮ್ಮ ತಿಗಳರಪೇಟೆ ಒಳಗೆ, ತುಂಬ ಫೇಮಸ್ ಗರಡಿ ಅದು. ಆ ಗರಡಿ ಒಳಗೆ ಸಾಧನೆ ಮಾಡ್ತಾ ಇದ್ದೆ. ನಮ್ಗೆ ಯಾರಿಗೂ ಗುರುಗಳಿರಲಿಲ್ಲ. ಆದರೆ 65th ಒಳಗಡೆ TR ಸ್ವಾಮಿ ಅನ್ನೋರು ಸ್ಟೇಡಿಯಂನಲ್ಲಿ ನಮ್ಮ ಹುಡುಗರಿಗೆಲ್ಲ ಕುಸ್ತಿ ಕಲಿಸ್ತೀವಿ ಮ್ಯಾಟ್ ರೆಸ್ಲಿಂಗ್ ಅಂತ ಬಂತು. ಆ ಮ್ಯಾಟ್ ರೆಸ್ಲಿಂಗ್ ಅಂತ ಬಂದಾಗ ನಾನು ನಮ್ಮ ಏರಿಯಾ ಒಳಗಿರ್ತಕ್ಕಂಥ ಹುಡುಗರನ್ನೆಲ್ಲ ಕರ್ಕೊಂಡೋಗಿ ಒಂದು 40-50 ಜನನ ಅಲ್ಲಿ ಸೇರಿಸಿ ಅವರು ನನ್ನ ಮೇಲಿರೋ ವಿಶ್ವಾಸಕ್ಕೆ ನನಗೆ ಇಡೀ ಯೂನಿಟ್ನೇ ನನ್ನ ಇನ್ಚಾರ್ಜಿಗೆ ಕೊಟ್ಬಿಟ್ಟಿದ್ರು 3 years. ಅದರಲ್ಲಿ ನಾನು ಮಿಲ್ಟ್ರಿ ಅವ್ರ ಮೇಲೆ ರೆಸ್ಲಿಂಗ್ ಮಾಡಬೇಕಾಗಿತ್ತು. ಮಿಲ್ಟ್ರಿ ಅವ್ರು ಅಂತಂದೇನು 550 Army ಬೇಸ್ ವರ್ಕ್ಶಾಪು, MEG, ASC ಅವರೆಲ್ಲ ಬರೋರು. ಬರೀ ಮಿಲ್ಟ್ರಿ ಅವ್ರು ಬಂದ್ರು ಕೂಡ ಮಹಾಬಲಗಾರರು ಮಿಲ್ಟ್ರಿ ಅವರು. ಯಾವ ಮಟ್ಟಕ್ಕೆ ಬಲಗಾರರು ಅಂತಂದರೆ ಅವ್ರ ಮೇಲೆ ಕುಸ್ತಿ ಮಾಡೋದಕ್ಕೆ ನಮ್ಮ ಗರಡಿ ಮನೆಯೊಳಗಿರೋರೆಲ್ಲ 3-4 minutes ಕುಸ್ತಿ ಮಾಡೋಕ್ಕಾಗ್ತಾ ಇರಲಿಲ್ಲ ಅಂಥ ಬಲಗಾರರು. ಅದರಲ್ಲಿ ಫ್ಲೈ ವೈಟ್ನಲ್ಲಿ ನಾನು, ಫೆದರ್ ವೈಟ್ನಲ್ಲಿ ನಮ್ಮ ಜಾತಿಯವರೇ ಒಬ್ಬರು ಗಾಂಧಿ ಬಜಾರ್ನವರು ಗಣೇಶ್ ಅಂತ ಇದ್ದರು. ನಮ್ಮ ಇಬ್ಬರು ವೈಟ್ನಲ್ಲೇ ನಾವು ಚಾಂಪಿಯನ್ಸು. ನನಗೆ ಸ್ಟ್ರಾಂಗೆಸ್ಟ್ ಪರ್ಸನ್ ಇನ್ ಫ್ಲೈ ವೈಟ್ ಅಂತ ಸ್ಟೇಡಿಯಂನಲ್ಲಿ ರೆಕಾರ್ಡ್ ಇದೆ ನಂದು. 48-52 kg ಕ್ಲಾಸ್ನಲ್ಲಿ ಇದ್ದರೆ ಮಾತ್ರ ಫ್ಲೈ ವೈಟ್ ಅಂತ ಕರೀತಾರೆ. ಪಿನ್ ವೈಟು 42-48, ಅದಾದಮೇಲೆ ಬ್ಯಾಂಟಮ್ ವೈಟು 52-58, ಅದಾದಮೇಲೆ ಫೆದರ್ ವೈಟು, ಲೈಟ್ ವೈಟು, ಹೆವಿ ವೈಟ್ ಈ ಥರ ಬರುತ್ತೆ. ಅದರಲ್ಲಿ ನಾನು ನನ್ನ ಕ್ಲಾಸ್ನಲ್ಲಿ ನಾನು ಚಾಂಪಿಯನ್ನು. ನನಗೆ ಸ್ಟ್ರಾಂಗೆಸ್ಟ್ ಪರ್ಸನ್ ಇನ್ ಫ್ಲೈ ವೈಟ್ ಅಂತ ರೆಕಾರ್ಡ್ ಇದೆ. ನಾನು ಯಾವ ಮಟ್ಟಕ್ಕೆ ಸಾಧನೆ ಮಾಡ್ತಾ ಇದ್ದೆ ಅಂತ ನಮ್ಮ ಗುರುಗಳೊಬ್ಬರು ಗರಡಿ ಮನೆಯೊಳಗಿದ್ದವರು, ಪೈಲ್ವಾನ್ ಕೃಷ್ಣಪ್ಪ ಅಂತ. ಅವರು ಕರ್ನಾಟಕ ಆಂಧ್ರ ಸ್ಟೇಟ್ ಚಾಂಪಿಯನ್ ಒಂದು ಕಾಲದಲ್ಲಿ. ಅವರು ಅಲ್ಲಿ ನೆಲ್ಲೂರು ಕಾಂತಾರಾವ್ ಮೇಲೇ ವಿಜಯವಾಡ ಒಳಗಡೆ ಕುಸ್ತಿ ಮಾಡಿ 3 ಗದೆಗಳು ಹೊಡೆದಿರ್ತಾರವರು, ಚಾಂಪಿಯನ್ ರೆಸ್ಲರ್ ಅವರು. ಅವರು ನಮಗೆ ಇಲ್ಲಿ ಲಂಗೋಟ ಎಲ್ಲ ಕಟ್ಟಿ ಗರಡಿ ಮನೆಯೊಳಗೆ ಸಾಧನೆ ಮಾಡೋದು ಹೇಗೆ ಅಂತ ಕಲಿಸ್ಕೊಟ್ರು. ನಮಗೆ ಫಸ್ಟು ಇವತ್ತಿನ ದಿವಸ 200 ಬಸ್ಕಿ ಹೊಡೆದ್ರೆ ಮಾನ್ಯ ದಿವಸ ನಾನು 100 ಜಾಸ್ತಿ ಮಾಡ್ತಾ ಇದ್ದೆ. 300, ಇನ್ನೊಂದು ದಿವಸ 400, ಇನ್ನೊಂದು ದಿವಸ 500. ಬಸ್ಕಿ ಹೊಡಿತಾ ಇದ್ದೆ, 1,000 ದಂಡ ಹೊಡಿತಾ ಇದ್ದೆ ನಾನು ಅಟ್ಟೆ ಸ್ಟ್ರೆಚ್ಚು 1.5 hours. ಅದಾದಮೇಲೆ ನಿಯರ್ಲಿ 1-8 ಜನಕ್ಕೆ 1-2 hours ಕುಸ್ತಿ ಮಾಡಿಸ್ತಾ ಇದ್ದೆ. ಇದರಿಂದ ನನಗೆ ಅಲ್ಲಿ ನನಗೆ ಈಸಿ ಇರ್ತಾ ಇತ್ತು. ಮ್ಯಾಟ್ ರೆಸ್ಲಿಂಗ್ನಲ್ಲಿ ನಾನು ಈ ಹೆಸರು ಮಾಡೋದಕ್ಕೆ ಕಾರಣ. ಅದರಿಂದ ನನಗೇನಾಯಿತು ಅಂತಂದರೆ ಔಟ್ಸ್ಟ್ಯಾಂಡಿಂಗ್ ಸ್ಪೋರ್ಟ್ಸ್ಮನ್ ಅಂತ ಡೈರೆಕ್ಟರ್ ಜನರಲ್ DPNT ನನಗೆ ಅಪಾಯಿಂಟ್ಮೆಂಟ್ ಆಯಿತು. ಜನರಲ್ ಪೋಸ್ಟ್ ಆಫೀಸ್ನಲ್ಲಿ ನಾನು ಟೈಮ್ ಸ್ಕೇಲ್ ಕ್ಲರ್ಕ್ ಆಗಿ ಕೆಲಸ ಮಾಡ್ತಾ ಇದ್ದೆ. 1969 ಕೆಲಸ ಮಾಡ್ತಾ ಇದ್ದೆ. ನಾನು ಕೆಲಸ ಮಾಡಬೇಕಾದ್ರೆ ನನ್ನ ಡ್ಯೂಟಿ ಅವರ್ಸ್ 10-1 ಇತ್ತು. ಈವ್ನಿಂಗು ನಾನು ಫುಟ್ಬಾಲ್ ಪ್ರಾಕ್ಟೀಸು, ರೆಸ್ಲಿಂಗ್ ಪ್ರಾಕ್ಟೀಸ್ ಮಾಡಬೇಕಾಗಿತ್ತು. ನಾನು ಇಡೀ ಕಾಶ್ಮೀರ್ ಟು ಕನ್ಯಾಕುಮಾರಿ 24 times ಆದ್ರೂ ಸುತ್ತಿರ್ತೀನಿ ಸ್ಪೋರ್ಟ್ಸ್ ಫೀಲ್ಡ್ನಲ್ಲಿ. ಇಡೀ ಇಂಡಿಯಾನ ನಾನು ಟ್ರಾವೆಲ್ ಮಾಡಿದ್ದೀನಿ. ನಮ್ಮದು ಈ ಫೀಲ್ಡ್ ಇತ್ತು. ಈ ಫೀಲ್ಡ್ ಇರಬೇಕಾದ್ರೆ 1970 ಒಳಗಡೆ ನಾವು ಊಟಕ್ಕಿಲ್ಲದೆ ಇರಬೇಕಾದ್ರೆ ನಮ್ಮನ್ನು ಸಾಕಿದಂತಹ ನಮ್ಮ ಸೋದರ ಮಾವ ನಮ್ಮ ಮಗಳನ್ನ ಕೊಟ್ಟು ಮದುವೆ ಮಾಡ್ತೀನಿ ಅಂದಾಗ ನಾನು ಕೈ ಮುಗಿದು ಕೇಳಿಕೊಂಡೆ ಅವರಿಗೆ. ಇಲ್ಲ, ನಾನು ನಿಮ್ಮಂತಸ್ತಿಗೂ ನಮ್ಮಂತಸ್ತಿಗೂ ಏನೇ ಹಾಕಿದ್ರು ಎಟ್ಟೋಲ್ಲ, ಬೇಡ ಅಂತ ಬಿಟ್ಟುಬಿಟ್ಟು ನಾನು
ಬಂದ್ಬಿಟ್ಟವನು. ಆದರೆ ಅವ್ರ ಸ್ನೇಹಿತರು ಅವರು ಇವರು ಎಲ್ಲ ಹೇಳಿ ನನಗೆ ಅವ್ರ ಮಗಳನ್ನ ಮದುವೆ ಮಾಡುವಂಥ ಒಂದು ಆಪರ್ಚುನಿಟಿ ಸಿಕ್ತು. ಅದು ಭಗವಂತ ಈ ಲೋಕದಲ್ಲಿ ಎಷ್ಟು ಜನಕ್ಕೆ ಹೆಂಡತಿ ಅಂತ ಕೊಟ್ಟಿರ್ತಾನೆ, ಆದರೆ ನನಗೆ ಅದು ಒಂದು ಕಾಸ್ಟ್ಲಿ ಮಿಸ್ ಆಗ್ಬಿಡೋದು. ಅವ್ರಿಗೆ ಹಣ ಸಿಕ್ಕದೇ ಇದ್ದಿದ್ರೆ ಅವರು ಒಬ್ಬ ದೇವತೆ ಅಂತಲೇ ಹೇಳಬೇಕು. ನನಗೆ ನನಗೆ ದೇವತೆ ಅಂತಲೇ ಕರುಣಿಸಿದ್ರು. ಯಾಕೆಂದರೆ ಅವರು ತಾಳಿ ಭಾಗ್ಯದಲ್ಲಿ ನಾನು ಇವತ್ತು ಜೀವಂತವಾಗಿದ್ದೀನಿ. 37 ವರ್ಷಗಳ ಸಂಸಾರ ಮಾಡಬೇಕಾದ್ರೆ ಸಾವನ್ನ ಕೇವಲ ಇಂಚುಗಳಿಂದ ಸೆಕೆಂಡ್ಗಳಿಂದ ಕಡಿಮೆ ಅಂದರೆ 1,000 ಸಾರಿ ಭಗವಂತ ಅವನ ಸೃಷ್ಟಿಯೊಳಗೆ ಯಾರಿಗೂ ಕೊಟ್ಟಿರೋಕ್ಕಿಲ್ಲ. ಆ ಥರ ನನ್ನ ಜೀವದಾನ ಕೊಟ್ಟಿದ್ದಾನೆ ಪರಮಾತ್ಮ 1,000 ಸಾರಿ. ಫಾರ್ ಎಕ್ಸಾಂಪಲ್ ನಾನು ನಿಮ್ಗೆ ಹೇಳ್ತೀನಿ, ಇವಾಗ ನನಗೆ ಕೋರ್ಟ್ನಲ್ಲಿ ಅಟ್ಯಾಕ್ ಮಾಡಿದಾಗ 10 ಅಟ್ಯಾಕ್ ಮಾಡಿ ತಲೆ ತೆಗೀರಿ ಅಂತ ಹೊಡೆದ್ರು, ತಲೆ ತೆಗಿಯೋಕ್ಕಾಗಲಿಲ್ಲ. ಮರ್ಸಿಡೀಸ್ ಬೆನ್ಸ್ ಕಾರ್ನಲ್ಲಿ ನಾನು 92 ಒಳಗಡೆ 160 ಕಿಲೋಮೀಟರ್ ಸ್ಪೀಡ್ನಲ್ಲಿ ಬರ್ತಾ ಇದ್ದೀನಿ. ನನಗೆ ಒಂದು ಅಹಂ ಇತ್ತು, ನಾನು ಹುಟ್ಟಿದಾಗಿಂದ ಕಾಫಿ ಟೀ ಕುಡಿದಿಲ್ಲ, ಸೋಡಾ ಕ್ರಶ್ ಕುಡಿದಿಲ್ಲ, ಪಾನ್ ಬೀಡಾಕಿಲ್ಲ, ಸ್ಮೋಕ್ ಮಾಡೋಲ್ಲ, ಡ್ರಿಂಕ್ಸ್ ಮಾಡೋಲ್ಲ, ನನ್ನ ಕೈನಲ್ಲಿ ಗಾಡಿ ಆಕ್ಸಿಡೆಂಟ್ ಆಗೋಲ್ಲ ಅಂತಲೇ ನಾನು ಗಾಡಿ ಓಡಿಸ್ತಾ ಇದ್ದೆ. ನನಗೆ ನಮ್ಮ ಮಾವನ ಮಗಳನ್ನ ಮದುವೆ ಮಾಡ್ಕೊಂಡ್ಮೇಲೆ ಅವ್ರ ಮನೆಯೊಳಗಿರೋದು ಚೆನ್ನಾಗಿರೋದಿಲ್ಲ ಅಂತ ಹೇಳಿ ನನ್ನ ಹೊಸಕೋಟೆಗೆ ಹೋಗಿ ನಮ್ಮ ತಂದೆ ಪ್ರಾಪರ್ಟಿನೆಲ್ಲ ಡೆವಲಪ್ ಮಾಡಿ ನಾನು ಡೈಲಿ ನಾನು ಅಲ್ಲಿಂದ ಬರ್ತಾ ಇದ್ದೆ. ಎಲ್ಲಿಗೆ? ಜನರಲ್ ಪೋಸ್ಟ್ ಆಫೀಸ್ಗೆ. ಬೆಳಿಗ್ಗೆ 6:00 ತೋಟಕ್ಕೆ ಹೋದರೆ 9:30 ತೋಟದಲ್ಲಿ ಕೆಲಸ ಮಾಡಿ 9:30 ಕೆಲಸದವ್ರಿಗೆ ವರ್ಕ್ ಎಲ್ಲ, ನಮ್ದು ಗ್ರೇಪ್ ಯಾರ್ಡ್ ಎಲ್ಲ ಇತ್ತು, ಅದನ್ನೆಲ್ಲ ಡೆವಲಪ್ ಮಾಡಿದೆ, ಸಿಕ್ಕಾಪಟ್ಟೆ ಡೆವಲಪ್ ಮಾಡಿದ್ದೀನಿ. ದ್ರಾಕ್ಷಿ ಹಣ್ಣು ಬೆಳೆಯೋದು ಅದರಲ್ಲಿ, ಬೇರೆ ಕೆಲಸದವ್ರಿಗೆ ಅಲಾಟ್ ಮಾಡಿಬಿಟ್ಟು 9:30 ಅಲ್ಲಿಬಿಟ್ರೆ ನಾನು 10 ಜನರಲ್ ಪೋಸ್ಟ್ ಆಫೀಸ್ ಇರ್ತಾ ಇದ್ದೆ. 30 ಕಿಲೋಮೀಟರ್ಸ್. ನನಗೆ ಓಲ್ಡ್ ಮೆಡ್ರಾಸ್ ರೋಡ್ನಲ್ಲಿ ಪೈಲಟ್ ಅಂತಲೇ ಕರೆಯೋರು ಆ ಕಾಲದಲ್ಲಿ. ಫಾಸ್ಟೆಸ್ಟ್ ಆ ಥರ ಸ್ಪೀಡ್ 120 ಕಿಲೋಮೀಟರ್ ಸ್ಪೀಡ್ ಓಡಿಸ್ತಾ ಇದ್ದೆ ಜಾವಾ ಗಾಡಿನ. ನಾನು ಆ ಕಾಲಕ್ಕೆ 1/2 hour 20-25 ಮಿನಿಟ್ಸ್ನಲ್ಲಿ ಬಂದ್ಬಿಡ್ತಾ ಇದ್ದೆ. ನಾನು ಗಾಡಿ ಮಲಗಿಸೋದು ನೋಡಿದ್ರೆ ರೇಸರ್ ಕೂಡ ಮಲಗಿಸೋಕ್ಕಿಲ್ಲ. ನಮ್ಮ ಹೊಸಕೋಟೆ ಒಳಗಡೆ KEB ಸರ್ಕಲ್ ಅಂತ ಇದೆ, ಹೇರ್ ಪಿನ್ ಕರ್ವ್ ಇದೆ, 120 ಒಳಗಡೆ ಹೋಗಿ ಅಲ್ಲಿ ಮಲಗಿಸ್ದೆ ಅಂದರೆ ಸೈಲೆನ್ಸರ್ ಟಚ್ ಆಗ್ತಾ ಇತ್ತು. ಅದನ್ನು ನೋಡೋಕ್ಕೆ ಜನ ಕಾದಿರೋರು ಸಂಜೆ ಹೊತ್ತು. ಈ ಥರ ಹೆಸರು ಮಾಡಿದವನು ನಮ್ಮ ಪಾಡಿಗೆ ನಾವಿದ್ವಿ. ಇಡೀ ನಮ್ಮ ತಿಗಳರಪೇಟೆ ಒಳಗೆ ನಂದೊಬ್ಬಂದೇ ಜಾವಾ ಗಾಡಿ ಇದ್ದಿದ್ದು. ನನ್ನ ಬಿಟ್ಟರೆ 75-76 ನಮ್ಮ ಜೈರಾಜು ಅವರು ನಮ್ಮ ದೇವಸ್ಥಾನಕ್ಕೆ ಬಂದು ನಮ್ಮ ದೇವಸ್ಥಾನದಲ್ಲಿ ಗರೀಬಿ ಹಟಾವೋ ಆಫೀಸ್ ಅಂತ ಒಂದು ಓಪನ್ ಮಾಡಿಕೊಂಡ್ರು. ನಮ್ಮ ದೇವಸ್ಥಾನದಲ್ಲೇ ಬಂದು ಈ ದೇವಸ್ಥಾನದಲ್ಲಿ 2 ಅಂಗಡಿಗಳಿದೆ, ಇವತ್ತು ಅದು ಖಾಲಿ ಬಿದ್ದಿದೆ ಅಲ್ಲಿ, ಅದರಲ್ಲಿ ಬಂದು ಗರೀಬಿ ಹಟಾವೋ ಆಫೀಸ್ ಅಂತ ಓಪನ್ ಮಾಡಿದ್ರು. ಅದು ಅಲ್ಲಿರೋರ್ನ ಬಾಡಿಗೆದವ್ರಿಗೆ ಇವರೇ ದುಡ್ಡು ಕೊಟ್ಟು ಖಾಲಿ ಮಾಡಿಸ್ಬಿಟ್ಟು ಕ್ಯಾಪ್ಚರ್ ಮಾಡ್ಕೊಂಡ್ಬಿಟ್ರು. ಆ ಮಟ್ಟ ಯಾವ ಮಟ್ಟಕ್ಕೆ ಇದ್ದಿತ್ತು ಅಂತಂದರೆ, ಈ ನಮ್ಮ ಜನಾಂಗದವರೇ ಕನ್ವೀನರ್ ಅಲ್ಲಾದ್ರೂ ಎಲ್ಲರೂ ಭಯ ಬೀಳೋರು ಅವ್ರಿಗೆ. ಅವ್ರನ್ನ ಖಾಲಿ ಮಾಡಿಸೋದಕ್ಕೆ ಯಾರ ಕೈನಲ್ಲೂ, ಮುಜರಾಯಿ ಇಲಾಖೆ ಕೈನಲ್ಲೂ ಆಗ್ತಾ ಇರಲಿಲ್ಲ. ಅವ್ರನ್ನ ಎದುರಿಸೋದಕ್ಕೆ ಇಡೀ ತಿಗಳರಪೇಟೆ ಒಳಗೆ ಯಾರೂ ಇರಲಿಲ್ಲ ಆ ಕಾಲದಲ್ಲಿ. ನನ್ನ ಹುಡುಗರು ಅವರವ್ರ ವೇಟ್ನಲ್ಲಿ ಅವರವರು ಒಳ್ಳೆ ರೆಸ್ಲರ್ಗಳು. ಅವನು ಒಂದು SD ಗಾಡಿ ಇಟ್ಕೊಂಡಿದ್ದ, ನಂದು ಜಾವಾ ಗಾಡಿ ಇತ್ತು. ನಾನು 70 ಮದುವೆ ಆಗೋವರೆಗೂ ಇಲ್ಲೇ ಮಾವನ ಮನೆಯೊಳಗೆ ಇದ್ದಿದ್ದು. ಇದು ತಿಗಳರಪೇಟೆ ಒಳಗಡೆ ಮಾವನ ಮನೆಯೊಳಗೆ ಹುಟ್ಟಿ ಬೆಳೆದಿದ್ದು. ನನಗೆ ಎಜುಕೇಷನ್ ಕೊಡಿಸಿರೋದು ನಾನು ಇವತ್ತು ಈ ಸ್ಟೇಜ್ನಲ್ಲಿ ಇರಬೇಕಾದ ಕಾರಣ ನಮ್ಮ ಅತ್ತೆ ಮಾವ ನಮ್ಮ ತಾತ ತಾಯಿ ತಂದೆ ಅವರೆಲ್ಲ ನನ್ನ ಸಾಕಿ ಮಾಡಿರೋದು. ಜೈರಾಜು ಮನೆ ಬಂದು 5 ಮನೆ ಆಚೆ ಇತ್ತು ಅಷ್ಟೆ. ನನ್ನ ಮನೆಗೆ 5 ಮನೆ ಆಚೆ, ಜೈರಾಜು ಬಾಡಿಗೆ ಮನೆಯೊಳಗಿದ್ರು. ನಮ್ಮ ಜಾತಿಯವ್ರ ಮನೆಯೊಳಗೆ ಮುನಿಸ್ವಾಮಿ ಗೌಡ ಅಂತ ಒಬ್ಬರಿದ್ರು, ಅವ್ರ ಮನೆಯೊಳಗೆ ಬಾಡಿಗೆಗಿದ್ರು. ಜೈರಾಜು ಅವರು ಬಂದು ಗಾಣಿಗರು, ಆದರೆ ಅವ್ರ ಅಣ್ಣ ದೊಡ್ಡಣ್ಣ ಒಬ್ಬರು ಫುಟ್ಬಾಲ್ ಪ್ಲೇಯರ್ ಇದ್ದರು, ಸ್ಟೇಟ್ ಪ್ಲೇಯರು, ಮಹಾದೇವನ್ ಅಂತ. ಒಳ್ಳೆ ಹೈಟು, 6 ಹೈಟು, ಒಳ್ಳೆ ಪ್ಲೇಯರ್ ಅವರು ಫುಟ್ಬಾಲ್ನಲ್ಲಿ. ಆ ಕಾಲಕ್ಕೆ ನಾವೆಲ್ಲ ಹುಡುಗರು ಅವ್ರ ಮುಂದೆ. ಅಂಥ ಒಳ್ಳೆ ಪ್ಲೇಯರು, ಒಳ್ಳೆ ಫ್ಯಾಮಿಲಿ ಅವ್ರದ್ದು. ಅವ್ರ ತಮ್ಮ ಜಯದೇವ್ ಅಂತ, ಈತ ಮೂರನೇವನು ಈತ ಜೈರಾಜು. ಇವರಪ್ಪ ಬಂದು ಪುಟ್ಸ್ವಾಮಪ್ಪ ಅಂತ ಆ ಕಾಲದಲ್ಲಿ ಮಟ್ಕ ಆಡಿಸ್ತಾ ಇದ್ರು ಅಂತ ಹೇಳ್ತಾರೆ. ಮಟ್ಕ ಆಡಿಸ್ತಾ ಇದ್ರಂತೆ. ಆ ಒಂದು ಬ್ಯಾಕ್ಗ್ರೌಂಡ್ನಲ್ಲಿ ಜೈರಾಜು ಇದ್ದರು. ಜೈರಾಜು ನೀವೆಲ್ಲ ಹೇಳ್ದಂಗೆ, ಎಲ್ಲರೂ ತಿಳ್ಕೊಂಡಿರೋ ಹಂಗೆ, ಓ ಏನವರು ದೊಡ್ಡ ಟೈಗರು, ಡಾನು ಬೆಂಗಳೂರಿಗೆ ಡಾನ್ ಅಂತ ನೀವೆಲ್ಲ ಏನು ಹೇಳ್ತಾ ಇದ್ದೀರಾ, ಆ ವ್ಯಕ್ತಿ ಇದೇ ನಮ್ಮ ಅಣ್ಣಯ್ಯಪ್ಪ ಗರಡಿ ಒಳಗಡೆ ಆತ್ಮ ಬಂದು ಸಾಧನೆ ಮಾಡಬೇಕಲ್ಲ. ಆತ ಯಾವುದು ಕುಸ್ತಿ ಮಾಡಿಲ್ಲ ಅವ್ನ ಲೈಫ್ನಲ್ಲಿ, ಎಲ್ಲರೂ ಅನ್ನ ಪೈಲ್ವಾನ್ ಅಂತ ಹೇಳ್ತಾರೆ, ಏನೇನೋ ಮಾಡ್ತಾರೆ. ನಾವೇನಾದರೂ ಗರಡಿ ಮನೆಗೆ ನಾನು ಹೋಗಿದ ತಕ್ಷಣನೇ ಆತ ಗರಡಿ ಮನೆ ಬಿಟ್ಟು ಬಂದ್ಬಿಡ್ತಾ ಇದ್ದ. ನಮ್ಮ ಮುಂದೆ ಹುಡುಗ ರೀ ಆತ, 5 ನನಗಿಂತ ಚಿಕ್ಕವನು, ನನ್ನ ತಮ್ಮನ ಜೊತೆ ಅವನು ತುಂಬ ಸ್ಮಾರ್ಟ್ ಆಗಿದ್ದ. ಇಡೀ ನಮ್ಮ ತಿಗಳರಪೇಟೆ ಒಳಗೆ ಅವನಂಥ ಹ್ಯಾಂಡ್ಸಮ್ ಫಿಗರ್ ಯಾರೂ ಇಲ್ಲ. ಒಳ್ಳೆ ರಾಜ್ಕುಮಾರ ಇದ್ದಂಗಿದ್ದ ಆತ. ಅವನು ದಪ್ಪ ಆಗಿಬಿಟ್ಮೇಲೆ ಆಗಿದ್ದ, ಆದರೆ ಅವನ ಹೈಟಿಗೆ ತಕ್ಕಂಥ ಸಣ್ಣ, ಅವನ ಮಕ್ಕದ ಕಳೆ ಅಷ್ಟು ಚೆನ್ನಾಗಿದ್ದ. ಒಳ್ಳೆ ರಾಜ್ಕುಮಾರ ಅಂತಲೇ ಹೇಳ್ಬೋದು ಆಗಿದ್ದ. ಅವನಿಗೆ ಹೇಗೆ ಈ ಫೀಲ್ಡಿಗೆ ಬಂದ ಅನ್ನೋದು ನನಗಂತೂ ಅರ್ಥ ಆಗ್ತಾ ಇಲ್ಲ. ಅವಾಗ ಹುಡುಗನಾಗಿದ್ರೆ ನಮ್ಮ ಎದುರುಗಡೆ ನೋಡ್ತಾ ಇರ್ತೇವೆ, ಮಾಡ್ತಾ ಇರ್ತಾ ಇದ್ವಿ ಅಷ್ಟೇ. ನಮ್ಮ ಮುಂದೆ ಹುಡುಗ ಯಾವಾಗಾದ್ರೂ ಸಿಕ್ಕಿದ್ರೆ ಅವ್ನ ಪಾಡ್ಗೆ ಅವನಿರೋ, ನಮ್ಮ ಪಾಡ್ಗೆ ನಾವು ಇರ್ತಾ ಇದ್ವಿ. ನಾವ್ಯಾವತ್ತೂ ಅವ್ನ ಜೊತೆ ಒಳಗೆ ಆಟ ಆಡಿಲ್ಲ. 4-5 ಚಿಕ್ಕವನಾಗಿರೋದ್ರಿಂದ ನಮ್ಗೆ ಅವನಿಗೆ ಕಾಂಟ್ಯಾಕ್ಟ್ ಇಲ್ಲ. ಆದರೆ ಎದುರುಗಡೆ ಸಿಕ್ಕಿದಾಗ ನಮಸ್ಕಾರ ಅಣ್ಣ ಸರ್, ನಮಸ್ಕಾರ ಅಣ್ಣ. ಎದುರುಗಡೆ ಸಿಕ್ಕಿದ್ರೆ ನಾವು ಅದೇ ಥರನೇ ಇದ್ವಿ. ಅಣ್ಣಯ್ಯಪ್ಪ ಗರಡಿ ಅಂತ ಇಲ್ಲೇ ಇದೆ, ಈಗೆಲ್ಲ ಮುಚ್ಚಿಬಿಟ್ಟಿದ್ದಾರೆ. ಅವ್ರ ಮಕ್ಕಳು ಮೊಮ್ಮಕ್ಕಳು ಎಲ್ಲ ಬಂದು ಮುಚ್ಚಿಬಿಟ್ಟವ್ರೆ.
ಅವ್ರೇನಾದ್ರೂ ಸಾಧನೆ ಮಾಡ್ತಾ ಇದ್ರೆ ಜೈರಾಜು, ನಂದು ಜನ ಜಾಸ್ತಿ ಇರೋದು ಗ್ಯಾಂಗ್, ನಮ್ಮ ಜನ ಹುಡುಗರೆಲ್ಲ ನಾನೊಬ್ಬನೇ ಹೋಗಿ ಮಾಡ್ತಾ ಇರಲಿಲ್ಲ, ಒಂದು 8 ಜನ ಬಂದ್ಬಿಡೋರು, ಅಲ್ಲಿ ಜಾಗ ಸಾಲ್ತಾ ಇರಲಿಲ್ಲ, ಅವ್ರು ಹೊರಟು ಬಿಡೋರು. 1,000 ಬೈಟ ಕುಡಿತಾ ಇದ್ದೆ ನಾನು, ನಮ್ಮ ಹುಡುಗರು ಅಕ್ಕಪಕ್ಕದಲ್ಲಿ ಮಾಡೋರು ಅವರೆಲ್ಲ 100-200 ಹೊಡಿಯೋರು ಅಷ್ಟೇ, 1,000 ಯಾರು ಹೊಡಿತಿಲ್ಲ. ಆಮೇಲೆ ಕೈ ಊರು ಬಿಟ್ಟೆ ನೆಲದ ಮೇಲೆ ಅಂತಂದಮೇಲೆ 1,000 ದಂಡ ಹೊಡಿತಾ ಇದ್ದೆ ನಾನು. ಸೆಕೆಂಡ್ ಇಯರ್ ಇಲ್ಲಿಂದ ಅಷ್ಟೋರ್ಗೆ ಹರಿಯೋದು, ಅದಾದಮೇಲೆ ಡಂಬಲ್ಸ್ ಇರೋದು, ಆ ಡಂಬಲ್ಸ್ ಎಲ್ಲ ಎತ್ತಾ ಇದ್ದೆ ನಾನು. ಎಲ್ಲ ಮಾಡ್ತಾ ಒಂದು 3-4 ಅವರ್ಸೇ ಮಾಡ್ತಾ ಇದ್ವಿ ನಾವು. ಅವಾಗ ಆತ ಇರ್ತಾ ಇರಲಿಲ್ಲ ಅಲ್ಲಿ. ಈತನು ಎಚ್ ಎಲ್ ನಲ್ಲೇನೋ ಸ್ವಲ್ಪ ದಿವಸ ಕೆಲಸ ಮಾಡ್ದ ಅಂತ ಹೇಳ್ತಾರೆ. 70 ಇರ್ಬೋದು, ಅಲ್ಲೆಲ್ಲ ಕೆಲಸ ಮಾಡ್ತಾ ಇರ್ಬೋದು. ಯಾಕೆ ಅಂದರೆ ಆ ಸಮಯದಲ್ಲಿ ಜೈರಾಜು ಇಷ್ಟೊಂದು ಪ್ರಾಮಿನೆನ್ಸ್ ಆಗಬೇಕಾದ ಕಾರಣ ಏನು ಅಂತಂದರೆ, ಮಂಡ್ಯ ಒಳಗಡೆ ಯಾರೋ ಒಬ್ಬ ಹುಡುಗ ಒಂದು ಹುಡುಗಿನ ಅವ್ರ ಮನೆಯಿಂದ ಹೊಡ್ಕೊಂಡು ಬೆಂಗಳೂರಿಗೆ ಬಂದ್ಬಿಟ್ಟಿದ್ದಾನೆ ಅಂತ ಸಮಾಚಾರ. ಮಂಡ್ಯದಿಂದ ಒಂದು ಹುಡುಗಿನ ಹೊಡ್ಕೊಂಡು ಬಂದ್ಬಿಟ್ಟಿದ್ದಾನೆ, ಒಬ್ಬ ಹುಡುಗ ಲವ್ ಮಾಡಿ ಕರ್ಕೊಂಡು ಬಂದ್ಬಿಟ್ಟಿದ್ದಾನೆ. ಅವರು ಏನು ಮಾಡಿದ್ದಾರೆ ಅಂತಂದರೆ, ಆ ಹುಡುಗಿನ ತಿರ್ಗಾ ವಾಪಸ್ ಕರ್ಕೊಂಡು ಹೋಗೋದಕ್ಕೆ ಜೈರಾಜು ಸಹಕಾರನ ಪಡೆದಿದ್ದಾರೆ. ಹೆಂಗೆ ಕಾಂಟ್ಯಾಕ್ಟ್ ಆಯಿತು ನಮಗೆ ಗೊತ್ತಿಲ್ಲ. ಅದು ಇವನು ಇವನ ಜೊತೆ ಹುಡುಗರೆಲ್ಲ ಹೋಗಿ ಅವೆನ್ಯೂ ರೋಡು ಪಕ್ಕದಲ್ಲಿ ಯಾವುದೋ ಒಂದು ಹೋಟೆಲ್ ಇತ್ತು, ಹಳೆ ಹೋಟೆಲ್ಲು, ಆ ಹೋಟೆಲ್ನಲ್ಲಿರೋ ಹುಡುಗಿನ ಹೋಟೆಲೆಲ್ಲ ಚಿಂದಿ ಮಾಡಿ ಆ ಹುಡುಗಿನ ತಗೊಂಡೋಗಿ ಅಲ್ಲಿ ಅವ್ರಿಗೆ ಒಪ್ಪಿಸಿದ್ರು ಅಂತ ಸಮಾಚಾರ ಮಂಡ್ಯದವ್ರಿಗೆ. ಅದು ಆತಂದು ಫಸ್ಟ್ ಅಚೀವ್ಮೆಂಟ್ ಅವ್ನ ಲೈಫ್ನಲ್ಲಿ ಅಂತ ನನಗೆ ಗೊತ್ತಿರೋಷ್ಟೇ ಮಾತೇ ಹೇಳ್ತೀನಿ. ಯಾಕೆ ಅಂದರೆ ನಾನು ಏನೇ ಮಾತಾಡಿದ್ರು ಕೂಡ ಸತ್ತೋಗಿರ್ತಕ್ಕಂಥ ವ್ಯಕ್ತಿ ಬಂದು ಇಲ್ಲಿ ವಿಟ್ನೆಸ್ ಹೇಳೋಕ್ಕಾಗಿಲ್ಲ, ನಾನು ಹೇಳೋದನ್ನ ಕೌಂಟ್ರ್ ಮಾಡೋಕ್ಕಾಗಿಲ್ಲ ಅಂತ ನಾನು ಬಾಯ್ಗೆ ಬಂದಿದ್ದು ಹೇಳಬಾರ್ದು. ನನಗೆ ಗೊತ್ತಿರೋದು ಸತ್ಯವಾಗಿ ಗೊತ್ತಿರೋದನ್ನು ಮಾತ್ರ ನಾನು ಮಾತಾಡಿರ್ತೀನಿ ಇಲ್ಲಿ. ಇಲ್ಲಾಂದರೆ ಆತ ಡಿಫೆಂಡ್ ಮಾಡೋಂಗಿದ್ರೆ ನಾನು ಹೇಳೋದು ತಪ್ಪು ಅಂತ ಹೇಳೋದಕ್ಕೆ ಎದುರುಗಡೆ ಇದು ಹೇಳಬೇಕು. ಇವಾಗ ಇಲ್ಲದೆ ಇರೋ ಕಾರಣದಿಂದ ಹೇಳ್ತಾ ಇದ್ದೀನಿ. ತಾಯಿನೂ ನೋಡಿದೆ, ತುಂಬ ಒಳ್ಳೆಯವರು. ಅವ್ರ ತಂಗಿ ಹೇಮಾವತಿ ಅಂತ ಮಿತ್ರಾಲಯ ಸ್ಕೂಲ್ನಲ್ಲಿ ಓದೋರು. ನಮ್ಮ ಮಿಸ್ಸಸ್ಸು ಓದಬೇಕಾದ್ರೆ ಅವ್ರಿಗಿನ್ನ ಚಿಕ್ಕವರು, ಅವರೆಲ್ಲ ಮಿಸ್ಸಸ್ಸು ಮಿತ್ರಾಲಯ ಸ್ಕೂಲ್ನಲ್ಲಿ ಓದಿದ್ದು. ಅವ್ರನ್ನೆಲ್ಲ ನಾನು ನೋಡಿದ್ದೀನಿ ಎದುರುಗಡೆ. ಎಲ್ಲ ಫ್ಯಾಮಿಲಿ ಒಳ್ಳೆ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್, ಅವರ ಅಕ್ಕ ಪ್ರತಿಯೊಬ್ಬೊಬ್ಬರು ಒಳ್ಳೆಯವರೇ. ಈ ಫೀಲ್ಡ್ ಯಾರ್ದು ಇಲ್ಲವೇ ಇಲ್ಲ. ಅವ್ರದ್ದು ಮನೆಯೊಳಗೆಲ್ಲ ಎಲ್ಲ ಕಡೆನೂ ಎಲ್ಲೂ ಇಲ್ಲ, ಅವನು ಹುಡುಗಾಗಿರ್ಬೇಕಾದ್ರೆ ಇಲ್ಲವೇ ಇಲ್ಲ. ದೇವರಾಜರ್ಸ್ ಚೀಫ್ ಮಿನಿಸ್ಟರ್ ಆಗಬೇಕಾದ್ರೆ ಅವರಲ್ಲಿ ಒಬ್ಬರು ಡಾಕ್ಟರ್ ನಟರಾಜ್ ಅಂತ ಇದ್ದರು. ಆ ನಟರಾಜ್ ಅನ್ನೋ ವ್ಯಕ್ತಿ ಏನು ಮಾಡಿದ್ದಾರೆ, ಅಲ್ಲೆಲ್ಲೋ ಇಂದಿರಾನಗರದಲ್ಲೋ ಇದ್ರಂತೆ, ಹಲ್ಸೂರಿನಲ್ಲೇನೋ ಕ್ಲಿನಿಕ್ ಇತ್ತಂತೆ ಅವ್ರದ್ದು, ಬರಬೇಕಾದ್ರೆ ಯಾರೋ ಒಂದು ಹುಡುಗಿನ ಅವರು ಟೀಸ್ ಮಾಡಿದ್ದಾರೆ, ಡಾಕ್ಟರ್ ನಟರಾಜ್. ಆ ಟೀಸ್ ಮಾಡಿದಾಗ ಆಕೆ ಚಪ್ಪಲಿ ಏನೋ ತೋರಿಸ್ಬಿಟ್ಟಿದ್ದಾಳಂತೆ ಅವರಿಗೆ. ಆವಾಗ ಆಟೋ ರಾಜ ಅನ್ನೋ ಒಬ್ಬ ಹುಡುಗನಿಗೆ ಇವ್ರು ಕೇಳಿದ್ದಾರೆ ನಟರಾಜು, ಏನೇ ಈ ಬೆಂಗಳೂರಿನಲ್ಲಿ ಯಾರು ಒಳ್ಳೆ ಸಖತ್ ಡಾನ್ ಇದ್ದಾರೆ, ಒಂದು ಹುಡುಗಿನ ನಾನು ತೋರಿಸ್ತೀನಿ, ಕಾರು ಕೊಡ್ತೀನಿ, ಆ ಹುಡುಗಿನ ಅಲ್ಲಿ ಕಿಡ್ನ್ಯಾಪ್ ಮಾಡಿ ಆ ಹುಡುಗಿನ ಎತ್ತಾಕೊಂಡು ಬಂದು ಕೋಲಾರ KGF ಆ TB ಒಳಗಡೆ ಬಿಡಬೇಕು, ಅಷ್ಟೇ ಅವ್ರ ಕೆಲಸ. ಅಷ್ಟು ಮಾಡೋಕೆ ಯಾರಿದ್ದಾರೆ ಅಂತ ಕೇಳಿದ್ರೆ, ಈತ ಬಂದು ಅಲ್ಲಿ ಮಾಡಿದ್ನಲ್ಲ, ಅಲ್ಲ ಮಂಡ್ಯದು, ಅದನ್ನ ಇಂಥ ಒಬ್ಬ ಹುಡುಗ ಇದ್ದಾನೆ ಜೈರಾಜು ಅಂತ ಹೇಳಿದ್ದಾರೆ. ಸರಿ ಆಯ್ತು, ಕರ್ಕೊಂಬನ್ನಿ. ಕರ್ಕೊಂಡು ಹೋದ್ರು ಜೈರಾಜು ಹೇಳಿದ್ರು ಮಾಡ್ತೀನಿ ಅಂತಂದ. ಕಾರು ಕೊಟ್ಟರು, ಎಲ್ಲ ಕೊಟ್ಟರು, ಅವನು ಹುಡುಗಿನ ಎತ್ತಾಕೊಂಡ ಸೀದಾ ಹೋಗಿ ತಗೊಂಡೋಗಿ ಅಲ್ಲಿ ಬಿಟ್ಬಿಟ್ಟು ಬಂದ. ಎಲ್ಲಿ ಕೋಲಾರ TBನೋ ಇಲ್ಲ KGF TBನೋ ಗೊತ್ತಿಲ್ಲ ನನಗೆ, ಕೋಲಾರ ಅಂಡ್ KGF ಅಲ್ಲಿ ಬಿಟ್ಬಿಟ್ಟು ಬಂದ. ಅವ್ರೇನು ಮಾಡಿದ್ರು, ಆಕೆನ ಅಲ್ಲಿ ಕರ್ಕೊಂಬಂದು ಅಲ್ಲೇ ಬಿಟ್ಟು, ಎಲ್ಲಿ ಅವರು ಇಂದಿರಾನಗರದ ಹತ್ರ ಬಿಟ್ಟು ಹೋಗು, ನೀನು ಯಾರ ಹತ್ರ ಹೇಳ್ಕೊಂತೀಯ ಹೋಗು ಅಂತ ಬಿಟ್ಬಿಟ್ಟು. ಆವಾಗ ಏನಾಯಿತು, ಇವರಿಬ್ಬರ ನೆಂಟಸ್ತಿಕೆ ಭಾಳ ಕ್ಲೋಸ್ ಆಯಿತು. ಯಾರ್ದು? ಜೈರಾಜು ಅಂಡ್ ಡಾಕ್ಟರ್ ನಟರಾಜ್ ಇದ್ದು. ಆವಾಗ ನಮ್ಮ ಇಡೀ ಕರ್ನಾಟಕ ಸ್ಟೇಟ್ನಲ್ಲಿ ದೇವರಾಜ್ ಅವ್ರಂತಹ ಅಡ್ಮಿನಿಸ್ಟ್ರೇಟರ್ನ ನಾನು ನೋಡಿರೋದು ನನ್ನ ಸರ್ವಿಸ್ನಲ್ಲಿ. ದೇವೇಗೌಡರು ಅಂತ ಅಪೋಸಿಷನ್ ಪಾರ್ಟಿ ಲೀಡರ್ ಈ ನಮ್ಮ ಇಂಡಿಯಾ ಒಳಗಡೆ ಯಾರೂ ಇರೋಕ್ಕಿಲ್ಲ. ದೇವರಾಜ್ ಅರ್ಸಿಗೆ ಹುಚ್ಚ ಉಯಿಸ್ಬಿಡೋರು. ಅದಕ್ಕೆ ಈ ವ್ಯಕ್ತಿಗಳ ಅಪ್ಪಾಜಿ ನನ್ನ ಹತ್ರ ಹುಡುಗರಿದ್ದಾರೆ, ಅವ್ರನ್ನ ಅಟ್ಯಾಕ್ ಮಾಡಿಸ್ತೀನಿ ಬೇಕಾದ್ರೆ ಮಾಡು ಅಂತ ಹೇಳೋರೆ. ರೌಡಿಸಮ್ ಹುಟ್ಟಾಕಿದ್ದೆ ದೇವರಾಜರ್ಸು. ದೇವೇಗೌಡರು ಕಾಟ ತಡಿಯಕ್ಕಾಗ್ದಿರ, ಒಳ್ಳೆ ಅಡ್ಮಿನಿಸ್ಟ್ರೇಟರ್. ನನಗೆ ಗೊತ್ತಿದ್ದಂಗೆ ನಮಗೆ ಸಾಮಾನ್ಯ ಜನಕ್ಕೆ ಎಲ್ಲ ಏನೇನು ಅನುಕೂಲಗಳು ಮಾಡಿಕೊಡ್ಬೇಕೋ ಅವ್ರ ಕಾಲದಲ್ಲಿ ಅವರು ಮಾಡಿದಷ್ಟು ಯಾರೂ ಮಾಡಿರೋಕ್ಕಿಲ್ಲ. ಇವತ್ತು ಬಂದಿರೋ ಇಷ್ಟು CMಗಳು ಯಾರೂ ಮಾಡಿಲ್ಲ. ನಮ್ಮ ಜನಾಂಗಕ್ಕೆ, ಸಾಮಾನ್ಯ ವ್ಯಕ್ತಿಗಳಿಗೆ ಆಗಲಿ, ಲೋ ಕ್ಯಾಸ್ಟ್ನವ್ರಿಗೆ ಆಗಲಿ, ಪ್ರತಿಯೊಬ್ಬೊಬ್ಬರಿಗೂ ಪ್ರಾಮಿನೆನ್ಸ್ ಕೊಟ್ಕೊಂಡು ಒಳ್ಳೆ ಕಿಂಗ್ ಥರ ರೋಲ್ ಮಾಡಿದ್ರು. ಅವ್ರು ಹೆಂಗಿದ್ರು ಅಂತ ಹೇಳ್ತೀರಾ? ಆ ಥರ ಅಡ್ಮಿನಿಸ್ಟ್ರೇಟ್ರು, ಆ ಥರ ರೂಲರು ಇವತ್ತಿನವರೆಗೂ ನಮ್ಮ ಕರ್ನಾಟಕ ಸ್ಟೇಟ್ ನೋಡಿಲ್ಲ. ಒಬ್ಬ ರೂಲರ್ ಅಂದರೆ ರಾಜ ಮಹಾರಾಜರು ಹೆಂಗಿರ್ತಾರೆ ಹಂಗಿದ್ರು. ಆ ಕಳೆ ಅಂತೂ ಹೇಳೋಕ್ಕೆ ಆಗೋದಿಲ್ಲ. ಒಬ್ಬ ಮಹಾರಾಜನ ಕಳೆ ಇತ್ತು ದೇವರಾಜರ್ಸು ಒಳಗಡೆ. ನಾನು ಖುದ್ದು ಕಣ್ಣಾರೆ ನೋಡಿರೋದು, ನೋಡಿರೋದ್ರಿಂದ ನಾನು ಹೇಳ್ತೀನಿ ಅಷ್ಟು. ಅವ್ರೇನು ಮಾಡಿದ್ರು, ದೇವೇಗೌಡರನ್ನ ಬಂದು ಸ್ಯಾಂಕಿ ರೋಡ್ನಲ್ಲಿ ಅಟ್ಯಾಕ್ ಮಾಡಿದ್ರು. ಅವರು ಕಾರ್ನಲ್ಲಿ ಹೋಗ್ತಾ ಇರಬೇಕಾದ್ರೆ ಇವರು ಕಾರುಗಳಲ್ಲಿ ಹೋಗಿ ಜೈರಾಜು ಗ್ಯಾಂಗ್ನವರು ಅವ್ರ ಕಾರ್ಗೆ ಮುಚ್ಚುಗಳಲ್ಲಿ ಅದು ಇದು ಅದರಲ್ಲೆಲ್ಲ ಹೊಡೆದಿದ್ರಂತೆ. ಸ್ಯಾಂಕಿ ರೋಡ್ನಲ್ಲಿ ದೇವೇಗೌಡರು ಹೋಗ್ತಾ ಇರಬೇಕಾದ್ರೆ ಅವ್ರ ಕಾರ್ ಹೊಡೆದಿದ್ದಾರೆ, ಅವ್ರಿಗೇನು ಮಾಡಿಲ್ಲ. ಅದಾದಮೇಲೆ ಅವ್ರೇನು ಮಾಡಿದ್ರು, ಅವಾಗ ಅಸೆಂಬ್ಲಿ ನಡೀತಾ ಇತ್ತು, ಅವಾಗ TVಗಳಿರಲಿಲ್ಲ. ನಾನು ಹೇಳ್ತಾ ಇರೋದು 72nd ಮಾತು. ನನ್ನ ಹತ್ರ ಅವಾಗ ಪೇಪರ್ ಕಟ್ಟಿಂಗು ನಾನು ಇಟ್ಕೋಬೇಕು ಅಂತ ನಮ್ಗೆ ಅನಿಸಿಲ್ಲ. ಇವೆಲ್ಲ ಹಿಂಗೆಲ್ಲ ಆಗುತ್ತೆ ಅಂತ ನಮಗೆ ಗೊತ್ತಿಲ್ಲ. ದೇವೇಗೌಡರು ಬಂದು ನನಗೂ ನನ್ನ ಹೆಂಡತಿ ಮಕ್ಕಳಿಗೂ ಪ್ರಾಣ ಭಿಕ್ಷೆ ಕೊಡಬೇಕು ಅಂತ ಓಪನ್ ಅಸೆಂಬ್ಲಿ ಒಳಗೆ ಕೈ ಮುಗಿದ್ಕೊಂಡು ಕೇಳ್ಕೊಂಬಿಟ್ರು. ಅದಾದಮೇಲೆ ಅವರೆಂದು ಅರಸು ಬಗ್ಗೆ ಮಾತಾಡಿಲ್ಲ. ಆವಾಗ ನನಗೆ ಮತ್ತೊಂದು ವಿಷಯ ಕಿವಿಗೆ ಏನು ಬಿತ್ತು ಅಂತಂದರೆ, ಜೈರಾಜು ಬಂದು
ಕೊತ್ವಾಲ್ ಶಿಷ್ಯ, ಬೇರೆ ಇನ್ಯಾರು ಅಲ್ಲ, ಕೊತ್ವಾಲ್ ಅಂತ ಪವರ್ಫುಲ್ ಪರ್ಸನ್ನು, ಆತನ ಶಿಷ್ಯ ಈತ. ಕೊತ್ವಾಲ್ದು ಒಂದು ಬ್ಯಾಡ್ ಹ್ಯಾಬಿಟ್ ಏನಿತ್ತು ಅಂತಂದ್ರೆ, ಅವನು ಕಂಡು ಕಂಡು ಹುಡುಗಿನ ಬಂದ್ರೆ ಅವ್ರದ್ದು ಬ್ರಾ ಕಲೆಕ್ಟ್ ಮಾಡ್ತಾ ಇದ್ದಂತೆ, ಬ್ರೇಜಿಯರ್ ಕಲೆಕ್ಟ್ ಮಾಡ್ತಾ ಇದ್ದಂತೆ, ಬ್ರಾ ಕಲೆಕ್ಟ್ ಮಾಡೋನು. ಇವನೇನ್ ಮಾಡಿದಾನೆ, ವೈಯಾಳಿ ಕಾವಲ್ಲೋ ಅವಾಗೆಲ್ಲ ರಿಮೋಟ್ ಏರಿಯಾ, ಎಲ್ಲ ಕಾಡುಗಳಿದ್ದಂಗೆ ಮನೆಗಳಿರಲಿಲ್ಲ. ನಾನು ಹೇಳ್ತಾ ಇರೋದು 72 ಮಾತಾಡೋದು. 72 ಒಳಗಡೆ ಆ ಪೀರಿಯಡ್ ಇರಬೇಕಾದ್ರೆ, ಆ ಕಾಲಕ್ಕೆ ಬೆಂಗಳೂರು ಕಂಡಂಥ ಡಾನ್ಗಳ ಪೈಕಿ ಎರಡೇ ಹೆಸರು ಓಡ್ತಾ ಇದ್ದಿದ್ದು, ಒಬ್ಬ ಕೊತ್ವಾಲ್, ಇನ್ನೊಬ್ಬ ಮುನೇಗೌಡ ಅಂತ. ಮುನೇಗೌಡ ಅವ್ರ್ಯಾರೋ ಬೆಲ್ನಲ್ಲಿದ್ರಂತೆ, ಒಳ್ಳೆ ಫೈಟರ್ ಅಂತೆ ಆತ, ಒಳ್ಳೆ ಫೈಟರ್ ಅಂತ ಹೇಳ್ತಾರೆ, ನಾನು ನೋಡಿಲ್ಲ. ಅವರಿಬ್ಬರು ಆ ಕಾಲಕ್ಕೆ ಒಳ್ಳೆ ಹೆಸರು ಮಾಡಿದವರು. ಜೈರಾಜು ಒಂದು ವೈಯಾಳಿ ಕಾವಲ್ನಲ್ಲಿ ಫಸ್ಟ್ ಟೈಮ್ ಆತ ಸಿಕ್ಕಾಕೊಂಡಿದ್ದ ಆ ಕೇಸ್ನಲ್ಲಿ. ಹೆಂಗೆ ಮೊದಲು, ಅದಕ್ಕೆ ಮೊದಲು ಯಾವುದೂ ಕೇಸ್ ಇರಲಿಲ್ಲ. ಹುಡುಗ ಇದ್ದ, ಇದನ್ನು ಕಿಡ್ನ್ಯಾಪ್ ಮಾಡಿ ಈ ಹುಡುಗಿನ ತಗೊಂಡೋದಾಗಲೂ ಅದು ಕೇಸ್ ಇವನ ಮೇಲೆ ಬರಲಿಲ್ಲ, ಕೇಸ್ ಆಗಲಿಲ್ಲ, ಏನೂ ಆಗಲಿಲ್ಲ. ಅವ್ನ ಪಾಡ್ಗೆ ಅವನಿದ್ದ, ಅವನೇನು ಮಾಡ್ತಾ ಇದ್ದ, ಅವ್ನ ಪಾಡ್ಗಲ್ಲಿ ಗೋಲಿ ಗುಂಡುಗಳು ಆಡಿಕೊಂಡು ಏನೋ ಮಾಡಿಕೊಂಡು ಅಲ್ಲಿ ಇರೋನು, ಅವ್ನ ಹುಡುಗರ ಜೊತೆಗೆ ಇರೋನು, ನನ್ನ ತಮ್ಮನವನ ಜೊತೆಗೆ ಗೋಲಿಗಳು ಆಡ್ತಾ ಇದ್ರು ಅಂತ ಕಾಣುತ್ತೆ. ಹೆಂಗು ಯಾಂಗ್ ಸಿಕ್ಕಾಪಟ್ಟೆ ಸ್ಮಾರ್ಟ್ ತಿಗಳ್ಪೇಟೆ, ಯಾರು ಅವನಷ್ಟು ಹ್ಯಾಂಡ್ಸಮ್ ಫಿಗರ್ ಯಾರು ಇಲ್ಲ. ಅವ್ರ ಅಣ್ಣಂದ್ರೆ ಆ ಥರ ಇರಲಿಲ್ಲ, ಅವರು ಒಳ್ಳೆ ಹೈಟು ಪರ್ಸ್ನಾಲಿಟಿ, ನನ್ನ ಕಲರ್ ಇರೋರು. ಇವನು ಯುರೋಪಿಯನ್ ಕಲರ್ ಇದ್ದ, ಯುರೋಪಿಯನ್ ಕಲರ್ ಇದ್ದ. ಜೈರಾಜು ತುಂಬ ಸ್ಮಾರ್ಟ್ ಆಗಿದ್ದ, ಅಷ್ಟೇ ಚೆನ್ನಾಗೂ ಇದ್ದ ಅವನು. ಯಾರಾದರೂ ನೋಡಿದ್ರೆ ಅವನ್ನ ಮುದ್ದಿಸ್ಬೇಕು ಹಂಗಿದ್ದ ಅವನು. ಆ ಥರ ವ್ಯಕ್ತಿ, ಒಳ್ಳೆ ಹುಡುಗನೇ ಅವನು. ನಮ್ಮ ಪೇಟೆ ಒಳಗಡೆ ಯಾವುದು ಇದೆಲ್ಲ ಮಾಡಿಲ್ಲ ಆ ಕಾಲಕ್ಕೆ. ಅದೇನಾಯಿತು, ಈವಾಗ ಈತನಿಗೆ ದೇವೇಗೌಡನ ಅಟ್ಯಾಕ್ ಮಾಡಿದ್ಮೇಲೆ ಆತ ಏನಾಗೋಗ್ಬಿಡ್ತು, ಅವನಿಗೆ ಒಂದು ಇಮೇಜು, ಏಯ್ ನಾನು ಇಂಥವನು ಅನ್ನೋದು ಬಂತು. ಆವಾಗ ಬಂದವ್ರು ಏನು ಮಾಡಿದ್ರು, ಆ ಕಾಲಕ್ಕೆ ಎಮರ್ಜೆನ್ಸಿ ಇತ್ತು. 75-76 ಎಮರ್ಜೆನ್ಸಿ ಫಸ್ಟ್ ಟೈಮು ಇಂದಿರಾ ಗಾಂಧಿ ಬೆಂಗಳೂರಿಗೆ ಆವಾಗ ದೇವರಾಜಸ್ಸು ಪೀರಿಯಡ್ನಲ್ಲಿ ಬಂದಾಗ ಇಂದಿರಾ ಬ್ರಿಗೇಡ್ ಅಂತ ಮಾಡಿಕೊಂಡ್ರು ಇವರು. ಅದರಲ್ಲಿ ಬ್ರಿಗೇಡಿಯರ್ ಬಂದು ಡಾಕ್ಟರ್ ನಟರಾಜು, ಇವನು ಬಂದು ಏನೋ ಕ್ಯಾಪ್ಟನೋ ಗಿಪ್ಟನೋ ಏನೋ. ಇಂದಿರಾ ಗಾಂಧಿ ಬಂದಾಗ ಪೊಲೀಸ್ನವ್ರಿಗೆ ಅವಕಾಶ ಕೊಡಿದ್ರೆ ಅವ್ರ ಕಾರು ಸುತ್ತೂನು ಜೆಸಿ ರೋಡ್ನಲ್ಲೆಲ್ಲ ಇವರೇ ಇದ್ರು ಅಂತ ಹೇಳ್ತಾರೆ, ನಾನು ನೋಡಿಲ್ಲ. ಅವಾಗ ನಾವು ಬಂದು ನಮ್ಮ ಪಾಡಿ ನಾವು ಕೆಲಸ ಮಾಡ್ತಾ ಇದ್ವಿ, ನೋಡ್ತಾ ಇದ್ವಿ. ಇವನು ಇಂದಿರಾ ಬ್ರಿಗೇಡ್ ಅಂತ ಮಾಡಿಕೊಂಡು ಅಲ್ಲಿ ಮೆರೆದ. ಇಂದಿರಾ ಗಾಂಧಿ ಯಾವಾಗ ಅವರಿಗೆ ಅಲಹಾಬಾದ್ ಹೈಕೋರ್ಟ್ ಚೀಫ್ ಜಸ್ಟಿಸ್ ರೈ ಅವರಿಗೆ ಕನ್ವಿಕ್ಷನ್ ಕೊಟ್ಬಿಟ್ರು ಎಲೆಕ್ಷನ್ ಇದರಲ್ಲಿ, ಆವಾಗ ಅವ್ರು ಏನು ಮಾಡಿ ಎಮರ್ಜೆನ್ಸಿ ಡಿಕ್ಲೇರ್ ಮಾಡಿದ್ರು. ಇಂಡಿಯಾಗೆ ಎಮರ್ಜೆನ್ಸಿ ಡಿಕ್ಲೇರ್ ಅಂತ ಮಾಡಿದ್ರು. ಮೀಸಾ ಅಂತ ತಗೊಂಬಂದ್ರು. ಮೀಸಾ ಅಂದರೆ ಮೇಂಟೆನೆನ್ಸ್ ಆಫ್ ಇಂಟರ್ನಲ್ ಸೆಕ್ಯೂರಿಟಿ ಆ್ಯಕ್ಟ್ ಅಂತ ಅದನ್ನು ತಗೊಂಬಂದ್ರು. ಅದನ್ನು ತಗೊಂಬಂದಿರೋದೇನಕ್ಕೆ, ಇಡೀ ಅವ್ರಿಗೆ ಅಪೋಸಿಷನ್ನೆಲ್ಲ ಸ್ಮ್ಯಾಶ್ ಮಾಡೋದಕ್ಕೆ. ಆ ಕಾಲದಲ್ಲಿರ್ತಕ್ಕಂಥ ನಮ್ಮ ವಾಜಪೇಯಿ ಆದ್ವಾನಿ ಅಂತ ಅವ್ರನ್ನೇ ಡೆಲ್ಲಿಯಿಂದ ತಗೊಂಡ್ಬಂದು ಬೆಂಗಳೂರು ಸೆಂಟ್ರಲ್ ಜೈಲಲ್ಲಿ ಹಾಕಿದ್ರು ಅವರು. ಈತ ಬಂದು 20-point ಪ್ರೋಗ್ರಾಮ್ ಪಬ್ಲಿಷ್ ಮಾಡ್ತೀನಿ ಅಂತ ನಮ್ಮ ದೇವಸ್ಥಾನದಲ್ಲಿ ಗರೀಬ್ ಏಟ್ ಆಫೀಸ್ ಅಂತ ಓಪನ್ ಮಾಡ್ಕೊಂಡಾಯಿತ ಆವಾಗಲೇ. ಆವಾಗ ಜೈರಾಜು ಅನ್ನೋನು ಇವಾಗ ಏನು ಮಾಡ್ದ, ಯಾವಾಗ ಇಲ್ಲಿ ಹೊಡೆದಿದ್ದ ತಕ್ಷಣನೇ ಈತನಿಗೆ ಯಾವಾಗ ದೇವೇಗೌಡನ ಅಟ್ಯಾಕ್ ಮಾಡಿದ್ಮೇಲೆ ಅರ್ಸು ಸಪೋರ್ಟ್ ಯಾವಾಗ ಈತನಿಗೆ ಬಂದುಬಿಡ್ತು, ಅವಾಗ ಈತ ಏನು ಮಾಡ್ದ, ಇವನಿಗೆ ಇನ್ನೊಬ್ಬ ಇವನ ಜೊತೆಗೆ ಸೇರಿಕೊಂಡ. ಮಹಾಬುದ್ಧಿವಂತ ಕ್ರಿಮಿನಲ್ಲು, ಜೈಲಿಂದ ಆಚೆ ಬಂದಂತಹ ವ್ಯಕ್ತಿ, ಯಾವಾಗಲೂ ಅಡ್ವೊಕೇಟ್ ಥರ ಕರೆ ಕೊಟ್ಟಾಕೊಂಡಿದ್ದ ಸತ್ಯರಾಜ್ ಅನ್ನೋನು ಬಂದ. ಆ ಸತ್ಯರಾಜ್ ಅನ್ನೋನು ಬಂದು ಏನು ಮಾಡ್ದ, ಗರೀಬಿ ಹಟಾವೋ ಅಂತ ಒಂದು ಪೇಪರ್ ಮಾಡೋದಕ್ಕೆ ಒಂದು ಅವನ ಐಡಿಯಾ ಕೊಟ್ಟು ಪೇಪರ್ನ ಮಾಡಿದ್ರು ಇವರು. ಗರೀಬಿ ಹಟಾವೋ ಅಂತ ಒಂದು ವೀಕ್ಲಿ ಪೇಪರ್ ಇತ್ತು. ಆ ಪೇಪರ್ಗೆ ಬುನಾದಿ ಆಗ್ದವನು ಅವನು, ಯಾರು, ಸತ್ಯರಾಜ್ ಅನ್ನೋನು. ಕೇಸಿಂದ ಜೈಲಿಂದ ಆಚೆ ಬಂದಂತಹ ವ್ಯಕ್ತಿ, ಅವನಿಗೂ ಇವನಿಗೂ ಇಲ್ಲಿ ಹುಡುಗರು. ಇವನ ಹತ್ರ ಜೈರಾಜ್ ಹತ್ರ ಹುಡುಗರು ಯಾವ ಥರ ಇದ್ರು, ಯಾವಾಗಲೂ ಕುಡಿಯೋದು ಮಾಡೋದು. ಆ ಕಾಲದಲ್ಲಿ ಬರೀ ರೇಸರ್ ಮಾತ್ರ ಯೂಸ್ ಮಾಡ್ತಾಯಿದ್ರು, ಮಚ್ಚು ಗಿಚ್ಚು ಎಲ್ಲ ಯೂಸ್ ಮಾಡ್ತಾ ಇಲ್ಲ. ಇವರು ರೇಸರ್ ಇವರೆಲ್ಲ ಯೂಸ್ ಮಾಡ್ತಾಯಿದ್ರಂತೆ. ಎಲ್ಲರಿಗೂ ಎದುರಿಸೋದಷ್ಟೇ, ಜೈ ಕೊಯ್ದುಬಿಡ್ತೀನಿ ಮಾಡಿಬಿಡ್ತೀನಿ ಅಂತ ಎದುರಿಸೋದು ಈ ಥರ. ಇವರು ಆ ಥರ ಮಾಡ್ಕೊಂಡಿದ್ರು ಅವರು. ಆ ಥರ ಮಾಡ್ಕೊಂಡಿರ್ಬೇಕಾದ್ರೆ ಇವರೇನು ಮಾಡಿದ್ರು, ಇವ್ರದ್ದು ಕೆಲಸ ಏನಪ್ಪ ಅಂತಂದರೆ, ಇಬ್ಬ ಮಾರ್ವಾಡಿ ಅಂಗಡಿ ಒಳಗೆ ಆ ಕಾಲದಲ್ಲಿ ಬಡ್ಡಿ 3% 5% ಬಡ್ಡಿಗೆ ಅವರು ಒಡವೆಗಳಿಟ್ಕೊಂಡು ಕೊಡೋರು. ಈ ಗರೀಬೇಡ ಆಫೀಸಿಗೆ ಬಂದ್ಬಿಟ್ಟು ನೀವು ಅವರಿಗೆ ದುಡ್ಡು ಕೊಟ್ಟರೆ ಸಾಕು. ದುಡ್ಡು ಅಂದರೆ ಹೆಂಗೆ, ಇವಾಗ ನೀವು 10,000 ಒಂದು ಒಡವೆ ಇಟ್ಟಿರ್ತೀರಾ ಅಂತ ಇಟ್ಕೊಳ್ರಿ, ಈ ರಸೀದಿ ತಂದು ಅವ್ರಿಗೆ ಕೊಡ್ಬೇಕು ನೀವು ಅಷ್ಟೇ. ಅವ್ರಿಗೆ ಕೊಟ್ಟರೆ ನಿಮಗೆ 5,000 ನಿಮಗೆ ಅದನ್ನು ಬಿಡಿಸ್ಕೊಟ್ಬಿಡ್ತಾರೆ. ಒಡವೆ ಬಿಡಿಸ್ಕೊಳ್ತಾರೆ, ರಸೀದಿ ಅರ್ಧ ಬಿಸಾಕ್ತಾರೆ, 5,000 ಇವ್ರು ತಗೊಳ್ತಾರೆ. ಇವ್ರಿಗೆ 10,000 ಪ್ಲಸ್ ಇಂಟ್ರೆಸ್ಟ್ ಎಲ್ಲ ಉಳಿತೈತೆ. ಈ ಥರ ಜೈರಾಜು ಆ ಕಾಲಕ್ಕೇನೆ 20 lakh ಮಾಡಿದ್ದ ಅಂತ ಹೇಳ್ತಾರೆ. ಆ ಕಾಲಕ್ಕೆ ಇದು ಮಾರ್ವಾಡಿಗಳೆಲ್ಲ ನಡುಗೋರು, ಇಲ್ಲಿಂದ ಚಿಕ್ಕಪೇಟೆವರೆಗೂ ಇರ್ತಕ್ಕಂಥ ಮಾರ್ವಾಡಿ ಅಂಗಡಿಗಳು ಇದ್ದಿದ್ದು ನಡುಗೋರು ಇವ್ರನ್ನ ನೋಡಿದ್ರೆ. ಈ ಕೆಲಸಗಳು ಮಾಡ್ಕೊಂಡು ಇಲ್ಲಿದ್ದ, ಇದು ಎದುರಿಸ್ಕೊಂಡು ಮಾಡಿಕೊಂಡು ರೋಲ್ ಕಾಲ್ಗಳು ಮಾಡಿಕೊಂಡು ಇವೆಲ್ಲ ಮಾಡಿಕೊಂಡು. ನಮ್ಮ ಹುಡುಗರು, ನಾನು ತಯಾರು ಮಾಡಿದಂಥ ಹುಡುಗರೆಲ್ಲ ರೆಸ್ಲರ್ಗಳು. ಅವ್ರನ್ನ ನೋಡಿದ್ರೆ ಅವ್ರಿಗೆ ಭಯ. ಅವ್ರಿಗೆ ಬರೀ ಕುಡಿಗಾರರಿಗೂ ನಮ್ಮ ಹುಡುಗರು ರೆಸ್ಲರ್ಸ್ಗಳಿಗೂ ಒಂದೇನಾ, ಇವ್ರೇನು ಮಾಡೋದು, ಇವ್ರನ್ನ ಎದುರಿಸೋದು, ಏಯ್ ನಮ್ಮ ಸುದ್ದಿಗೆ ಬಂದರೆ ರೇಸರ್ ಹಾಕ್ಬಿಡ್ತೀವಿ ಅಂತ ನಮ್ಮ ಹುಡುಗರಿಗೆ ಎದುರಿಸ್ಕೊಂಡಿದ್ರು. ನಾನೇನು ಮಾಡ್ತಾಯಿದ್ದೆ, ನಾನು ಹೊಸಕೋಟೆಯಿಂದ ಬಂದರೆ
ಅವಾಗ ನನಗೆ ಹೇಳೋರು ಅಣ್ಣ ಹಿಂಗೆಲ್ಲ ಮಾಡ್ತಾರಂತೆ, ಏ ಹೋಗ ಜೈರಾಜಿಗೆ ಹೇಳೋಗ್ರಪ್ಪ ನನ್ನ ಮುಂದೆ ಹುಡುಗ ಅವನಿಗೆ ನಾನು ಹೇಳೋದು ಅಂಥೇಳಿ ಇವ್ರಿಗೆ ಸಮಾಧಾನ ಮಾಡ್ತಾ ಇರ್ತಾ ಇದ್ದೆ. ನಾನು ಸುಮಾರು ವರ್ಷಗಳ ಕಾಲ ಇದು ನಡೀತು. ಎಷ್ಟು ದಿವಸ ನೋಡ್ತಾರೆ ಹುಡುಗರು? ಸುಮಾರು ವರ್ಷಗಳ ಕಾಲ ನೋಡ್ತಾರೆ. ಮೀನ್ ವೈಲ್ ಏನಾಯಿತು, 72ರಲ್ಲಿ ಈ ವಯಾಳಿ ಕಾವಲ್ನಲ್ಲಿ ಒಂದು ರಾಬರಿ ಕೇಸ್ ಆಯಿತು. ಕೊತ್ವಾಲ್ ಬಂದು ಇಬ್ಬರು ಫ್ಯಾನ್ಸಿಗಳು ಅಲ್ಲಿ ಕುಂತಿದ್ದಾರೆ, ಅವ್ರದ್ದೇ ಕಾರ್ನಲ್ಲಿ ಕುಂತವ್ರೆ, ಕಿಸ್ ಕಿಸ್ ಹೊಡ್ಕೊಂಡಿದ್ರೇನೋ ಗೊತ್ತಿಲ್ಲ. ಇವ್ರು ಹೋಗಿ ಅಟ್ಯಾಕ್ ಮಾಡಿದ್ದಾರೆ ಲವರ್ಗಳಿಗೆ, ಇವ್ರು ಅಟ್ಯಾಕ್ ಮಾಡೋರೆ. ಅವರು ಮದುವೆ ಆಗೋರು ಅಂತ ಗೊತ್ತಿಲ್ಲ ಇವರಿಗೆ, ಲವರ್ ಅಂತ ತಿಳ್ಕೊಂಡು ಅಟ್ಯಾಕ್ ಮಾಡೋರೆ. ಅವನು ಮಾಡೋದು ಅವ್ನು ಮಾಡಿದ್ದಾನೆ. ಜೈರಾಜ ಒಂದು ಗ್ಯಾಂಗ್ ಏನು ಮಾಡಿದ್ದಾರೆ, ಅವ್ರ ಹತ್ರ ಇರೋ ಒಡವೆಗಳೆಲ್ಲ ರಾಬರಿ ಮಾಡಿದ್ದಾರೆ. ಆ ರಾಬರಿ ಮಾಡಿರೋ ಕೇಸ್ನಲ್ಲಿ ಜೈರಾಜು ಇವರೆಲ್ಲ ಅರೆಸ್ಟ್ ಆಗ್ಬಿಟ್ಟವ್ರೆ. ಕೊತ್ವಾಲಿದ್ದ ಕೊತ್ವಾಲ್ ಸಿಕ್ಕದಂಗಿಲ್ಲ, ಸಿಕ್ಕಿಲ್ಲ ಆತ. ಜೈರಾಜು ಮತ್ತು ಇವ್ರ ಗ್ಯಾಂಗ್ ಏನಿತ್ತು ಅವ್ರು ಸಿಕ್ಕಾಕೊಂಡ್ಬಿಟ್ರು. ವಯಾಲಿ ಕೋವಲ್ ಪೊಲೀಸ್ ಸ್ಟೇಷನ್ ಅವರು ಇವ್ರನ್ನ ತಗೊಂಡೋಗಿ ಒಳಗಡೆ ಹಾಕೊಂಡ್ಬಿಟ್ಟಿದ್ರು. ಯಾರನ್ನ? ಜೈರಾಜು ಅಂಡ್ ಕಂಪನಿನ ಒಂದು 3-4 ಜನ ಹುಡುಗರನ್ನ ತಗೊಂಡೋಗಿ ಹಾಕ್ಕೊಂಡು ಅವ್ರನ್ನ ಬೇಡಿ ಕಟ್ಟಿ ಕರ್ಕೊಂಡ್ಬಂದು ಇಲ್ಲಿ ಮಾರ್ವಾಡಿ ಒಳಗೆ ಆ ಒಡವೆಗಳು ಇಟ್ಟಿರೋದನ್ನೆಲ್ಲ ಬಿಡಿಸಿದ್ದನ್ನೆಲ್ಲ ನಾನು ಕಣ್ಣಾರೇನೆ ನೋಡಿದ್ದೀನಿ. ನಾನು ಬೇಡಿ ಹಾಕಿ, ಇದು ಜೈರಾಜು ಬೆಳೆಯೋದಕ್ಕೆ ಮೊದಲು, ಸ್ವಲ್ಪ ಮೊದಲು ಗರಿಬೇಡ ಆಫೀಸು ಇವೆಲ್ಲ ಹಾಕೋದಕ್ಕಿಂತ ಮೊದಲು ಗರಿಬೇಡ ಆಫೀಸ್ ಹಾಕಿದ್ಮೇಲೆ ದೇವೇಗೌಡರನ್ನ ಅಟ್ಯಾಕ್ ಮಾಡಿದ್ಮೇಲೆ ಅದು ಇದು ಚೇಂಜ್ ಆಗ್ಬಿಟ್ಟು. ನಗರ ತಿರುಪೇಟೆ ಮೇನ್ ರೋಡು ಬೇಡಿಗಳಾಕಿ ಇವ್ರನ್ನೆಲ್ಲ ಕರ್ಕೊಂಡು ಬಂದು ಇದೆಲ್ಲ ರೆಕವರಿ ಮಾಡಿದ್ರು. ಯಾವುದು ಒಡವೆಗಳು ಇವ್ರು ಇಟ್ಟಿರ್ತಾರಲ್ಲ ಅಲ್ಲಿಂದ ಬಂದು ರಾಬರಿ ಮಾಡಿರೋ ಒಡವೆಗಳೆಲ್ಲ ರೆಕವರಿ ಮಾಡ್ಕೊಂಡೋದ್ರು. ರೆಕವರಿ ಮಾಡ್ಕೊಂಡು ಹೋದಾಗ ಅಲ್ಲೇನಾಗೋಯ್ತು, ಅದರಲ್ಲಿ ನಮ್ಮ ಜಾತಿ ಹುಡುಗ ಒಬ್ಬ ಇದ್ದ ಇವನ ಜೊತೆಗೆ. ಅವನ ಹೆಸರು ಹೇಳೋದು ಬೇಡ, ಇವತ್ತು ಕೋಟ್ಯಾಧೀಶ್ವರ ಅವನು. ಅವನಿಗೆ ಗೊತ್ತಾಗ್ಬಿಡ್ತೈತೆ ಇವಾಗ ನಾನು ಹೇಳ್ತಾ ಇರೋದನ್ನ ಆತ ಏನಾದರೂ ನೋಡ್ದ ಅಂದರೆ ಯೂಟ್ಯೂಬ್ನಲ್ಲಿ ಇವನು ನನ್ನ ಹೆಸರು ಹೇಳಲಿಲ್ಲ ಅಂತ ಬರುತ್ತೆ. ಆತನು ಇದ್ದ. ಆವಾಗೇನಾಗಿದೆ, ನನಗೆ ಒಳ್ಳೆ ಬುದ್ಧಿ ಕಲಿಸಿದಂತಹ ಒಬ್ಬರು ಗುರುಗಳು ನಮ್ಮ ಮನೆ ಪಕ್ಕದಲ್ಲಿದ್ದರು, ಬಾಳೆ ಎಲೆ ಕೃಷ್ಣಪ್ಪ ಅಂತ. ಅವರು ನಾನು ಯಾವುದೇ ತಪ್ಪುದಾರಿಗೆ ಹೋದಾಗೆಲ್ಲ, ತಪ್ಪುದಾರಿಗೆ ಅಂದರೆ ನಾನೇನು ಮಾಡ್ತಾ ಇದ್ದೆ, ಗೋಲಿ ಆಡ್ತಾ ಇದ್ದೆ ಅಂತ ಇಟ್ಕೊಂಡ್ರು ಹುಡುಗರ ಹತ್ರ. ಅವರೇನಾದ್ರೂ ನೋಡ್ಬಿಟ್ರು ಅಂದರೆ, ಗೋಪಾಲ ನಮ್ಮ ಏರಿಯಾ ಒಳಗೆ ನೀನೇ ಬುದ್ಧಿವಂತ, ಯುನೈಟೆಡ್ ಮಿಷನ್ ಹೈಸ್ಕೂಲ್ನಲ್ಲಿ ಓದ್ತಾ ಇದ್ದೀಯಾ, ನೀನು ಇವೆಲ್ಲ ಆಡಬಾರ್ದು ಅಂದರೆ, ಇಲ್ಲ ಕೃಷ್ಣ ನಾನು ಆಡೋದಿಲ್ಲ ಅಂದರೆ ಅದನ್ನು ಬಿಟ್ಬಿಡ್ತಾ ಇದ್ದೆ, ಬಚ್ಚ ಆಡ್ತಾ ಇದ್ದೆ. ಅದು ಸಿಕ್ಕಾಕೊಂಡ್ಬಿಟ್ರೆ ಅವ್ರು ಹೇಳಿದ್ರೆ ಅದನ್ನು ಬಿಟ್ಬಿಡ್ತಾ ಇದ್ದೆ. ಬೇರೆ ಇನ್ನೇನೋ ಪೇರಿಗಳು ಕಬ್ಬು ಏನೇನೋ ಹಿಂಗೆ ಒಂದು ತಪ್ಪಿದ್ರೆ ಒಂದು ಆಟ ಆಡ್ತಾ ಇರ್ತಾರೆ. ಚಿಕ್ಕಪುಟ್ಟ ಆಟಗಳು ಆಡಬೇಕಾದ್ರೆ ಅವರು ಆ ಕೆಟ್ಟು ಹವ್ಯಾಸಗಳನ್ನೆಲ್ಲ ಬಿಡಿಸಿದ್ರು ಅವರು. ಯಾಕೆಂದರೆ ಏರಿಯಾವಳಿಗೆ ಒಳ್ಳೆ ಬುದ್ಧಿವಂತ ಹುಡುಗ, ರ್ಯಾಂಕ್ ಸ್ಟೂಡೆಂಟು ಅಂತ ಒಳ್ಳೆ ಮೆಮರಿ ಪವರ್ ಇತ್ತು ನನಗೆ. ಮೆಮರಿ ಪವರ್ ಸಿಕ್ಕಾಪಟ್ಟೆ ಮೆಮರಿ ಪವರ್ ಇತ್ತು ಆ ಕಾಲಿಗೆ. ಅದು ಒಳ್ಳೆ ಫುಟ್ಬಾಲ್ ಗಿಟ್ಬಾಲ್ ಆಡ್ತಾ ಇದ್ದೆ. ಆ ಇದರಲ್ಲೇ ನಾನು ಬೆಳ್ಕೊಂಬಂದ್ಬಿಟ್ಟೆ. ಅದು ಫುಟ್ಬಾಲ್ ಅನ್ನೋದು ಗಾಡ್ ಗಿವನ್ ಗಿಫ್ಟ್ ನನಗೆ, ಅದು ದೇವರೇ ನನಗೆ ಕಲಿಸಿರೋದು. ನನಗೆ ಯಾರು ಫುಟ್ಬಾಲ್ನಲ್ಲಿ ಗುರುಗಳೇ ಇಲ್ಲ ನನಗೆ, ಫಾರ್ ಇನ್ಫಾರ್ಮೇಷನ್. ಅಷ್ಟು ಚೆನ್ನಾಗಿ ಆಡ್ತಾ ಇದ್ದೆ. ಇಡೀ ಯೂನಿವರ್ಸಿಟಿ ಒಳಗೆ ಫಾಸ್ಟೆಸ್ಟ್ ರನ್ನರು, ಫಾಸ್ಟೆಸ್ಟ್ ಡ್ರಿಬ್ಲರ್ ನಾನು. ಡಿಫೆನ್ಸ್ ಆಡಿದ್ರು ಕೂಡ ನಾನು ಎಲ್ಲರಂಗೆ ಅವ್ರವ್ರ ಪೊಸಿಷನ್ ಆಡ್ತಾ ಇರಲಿಲ್ಲ. ಡಿಫೆನ್ಸಿಂದ ಹಿಡ್ಕೊಂಡು ಅವ್ರ ಗೋಲ್ ಲೈನರ್ಗೂ ತಗೊಂಡೋಗಿ ಅಲ್ಲಿ ಅವ್ರಿಗೆ ಪಾಸ್ ಕೊಡ್ತಾ ಇದ್ದೆ ನಾನು. ಅಷ್ಟು ಸ್ಟ್ಯಾಮಿನಾ ನನಗೆ. ಇಲ್ಲಿ 3 ಅವರ್ ಕುಸ್ತಿ ಮಾಡೋನಿಗೆ ಅಲ್ಲಿ 3 1.5 ಅವರ್ ನನಗೆ ಏನೂ ಆಗ್ತಾನೆ ಇರಲಿಲ್ಲ. ಆ ಥರ ಒಳ್ಳೆ ಹೆಸರು ಮಾಡಿದ್ದೆ. ಇವರೇನು ಮಾಡಿದ್ದಾರೆ, ಫುಟ್ಬಾಲ್ ಶೋಕ್ ಇವರಿಗೆ, ವಯಾಳಿ ಕಾವಲ್ ಗ್ರೌಂಡ್ನಲ್ಲಿ ಯಾವುದೋ ಫುಟ್ಬಾಲ್ ಮ್ಯಾಚ್ ನೋಡಕ್ಕೆ ಹೋಗಿದ್ದಾರೆ, ಅಲ್ಲಿರೋ ಪೊಲೀಸ್ದವರು ನಿಮ್ಮ ಏರಿಯಾ ಹುಡುಗರನ್ನ ತಂದಾಕಿದ್ದೀವಿ ಅಂತ ಹೇಳ್ಬಿಟ್ಟಿದ್ದಾರೆ ಇವರಿಗೆ. ನಮ್ಮ ಗುರುಗಳಿಗೆ, ಯಾ ಗುರುಗಳು ಅಂದರೆ ನಮ್ಮ ಮನೆ ಪಕ್ಕದಲ್ಲಿದ್ದವರು, ನಮ್ಮ ಆತ್ಮೀಯರು, ನನಗಿನ್ನ ಹಿರಿಯರು, ನನಗೆ ಬುದ್ಧಿ ಕಲಿಸಿದಂತಹ ನಾನು ಟೀಚರ್ ಅಂತಲೇ ಹೇಳಬೇಕು ಅವರಿಗೆ. ಅವ್ರಿಗೆ ಹೇಳಿದ್ದಾರೆ, ಅವ್ರೇನು ಮಾಡಿದ್ರು ನೋಡಿದ್ರೆ ನಮ್ಮ ಜಾತಿ ಹುಡುಗ ಇದ್ದಾನೆ. ಅವ್ರು ಬಂದರು, ಸೀದಾ ಅವ್ರ ಅಪ್ಪನ ಕರ್ಕೊಂಡೋಗಿದ್ದೆ, ಆತನ ಬಿಡಿಸ್ಬಿಟ್ರು, ನಮ್ಮ ಹುಡುಗನ್ನ ಬಿಡಿಸಿ ಕೇಸ್ನಲ್ಲಿ ಇಲ್ದಂಗೆ ಮಾಡಿ ಕರ್ಕೊಂಬಂದ್ಬಿಟ್ರು. ಅವ್ರು ಅಷ್ಟಕ್ಕೆ ಸುಮ್ಮನೆ ಇದ್ಬಿಟ್ಟಿದ್ರೆ ಏನೂ ಆಗ್ತಾ ಇರಲಿಲ್ಲ. ಅವ್ರೇನು ಮಾಡಿದ್ರು, ಇವನ್ನ ಒಳಗಡೆ ಬಿಡಬೇಡಿ, ಇವನು ಇಂಥವನು, ಇವರಪ್ಪ ಮಟ್ಕಾಡ್ತಾ ಅಂತೇಳಿ ಅಲ್ಲಿ ಹೇಳ್ಬಿಟ್ಟು ಬಂದ್ಬಿಟ್ರು. ಪೊಲೀಸ್ನವರು ಆ ವಿಷಯನ ಆತನಿಗೆ ಹೇಳ್ಬಿಟ್ರು, ಜೈರಾಜಿಗೆ ಹೇಳ್ಬಿಟ್ರು, ಒಳಗಡೆ ಇಂತಿಂಥವ್ರು ಬಂದಿದ್ರಲ್ಲಪ್ಪ ಬಿಡಿಸಿದ್ರಲ್ಲ ನಿನ್ನ ಮೇಲೆ ಹಿಂಗೆಲ್ಲ ಹೇಳಿದ್ರು. ಆತ ಏನು ಮಾಡಿಬಿಟ್ಟ, ಆತ ಇನ್ನೊಬ್ಬ ಲೊಡ್ಡೆ ಕೃಷ್ಣಮೂರ್ತಿ ಅನ್ನೋನು ಇಬ್ಬರು ಬಂದು ಇಲ್ಲಿ ಕಾಳಮ್ಮನ ದೇವಸ್ಥಾನ ಅಂತ ಇದೆ ಮುಂದೆ ಚಿಕ್ಕಪೇಟೆ ಹತ್ರ, ಅಲ್ಲಿ ಅವರು ಒಂದು ಹೋಟೆಲ್ನಲ್ಲಿ ಇರಬೇಕಾದ್ರೆ ಅವ್ರನ್ನ ಹೊಡೆದಾಕ್ಬಿಟ್ರು. ಅವರಿಬ್ಬರು ಸೇರಿ ಅವ್ರಿಗೆ ಹೊಡೆದ್ಬಿಟ್ರು. ಅವ್ರು ಹೋದ್ರು ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಟ್ಬಿಟ್ರು. ಎಲ್ಲಿ? ಅಲ್ಸೂರ್ಗೆಟ್ ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಟ್ಟಾಗ ಅವ್ರೇನು ಕೊಟ್ಬಿಟ್ರು, ನನ್ನ ಹತ್ರ ಹೊಡೆದು 150 ರೂಪಾಯಿ ಕಿತ್ಕೊಂಡ್ಬಿಟ್ರು ಅಂತ ಕಂಪ್ಲೇಂಟ್ ಕೊಟ್ಬಿಟ್ರು. ಆ ಕಂಪ್ಲೇಂಟ್ ಕೊಟ್ಟರೆ SMR ಅಡಿಗ ಅಂತ ಒಬ್ಬ ಸಬ್ ಇನ್ಸ್ಪೆಕ್ಟರ್, ಅಂತ ಟೆರರ್ರು ಆ ಮನುಷ್ಯ, ಈತನ ಎತ್ತಾಕೊಂಬಂದು ಹೊಡೆದಿದ್ದಾರೆ ಅಂತಂದರೆ ನೀವು ನಂಬಿದ್ರೆ ನಂಬಿ ಬಿಟ್ಟರೆ ಬಿಡಿ, ಅವನು ಸಾಯಿಸಾಕ್ಬಿಡ್ತಾ ಇದ್ರೇನೋ. ಅಲ್ಲಿರ್ತಕ್ಕಂಥ ಪೊಲೀಸ್ನವರು ಬಂದು ನನಗೆ, ಸಾರ್ ಸಾಯಿಸಾಕ್ಬಿಡ್ತಾರೆ ಸರ್, ಹಂಗೆ ಹೊಡಿತಾ ಇದ್ದಾರೆ, ದಯವಿಟ್ಟು ಬಂದು ಒಂದು ಮಾತು ಹೇಳಿ ಸರ್ ಅಂತಂದ್ರು. ಸಬ್ ಇನ್ಸ್ಪೆಕ್ಟರ್ಗೆ ಹೇಳಿ ಅಂತಂದ್ರು, ನನಗೆ ಹೇಳಿದ್ರು. ಜೈರಾಜಿಗೆ ಹಿಂಗೆ ಓ ಹೊಡೆದ್ರೆ ಹೆಂಗೋ ಪರವಾಗಿಲ್ಲ, ಸಾಯ ಹಂಗೆ ಹೊಡಿತಾ ಇದ್ದಾರೆ, ಸಾಯಿಸ್ಬಿಡ್ತಾರೆ ಅವನ್ನ ಅಂತ ಹೇಳಿದ್ರು. ಆದರೆ ಅವನು ಜೈರಾಜು ಸಾಯೋವರೆಗೂ ನಾನು ಹೇಳಲಿಲ್ಲ ನಾನು ಬಿಡಿಸಿದ್ದನ್ನಾತ. ನಾನು ಸೀದಾ ಬಂದೆ, ಒಳ್ಳೆ ಈ ವೆಯ್ಟ್ ಇತ್ತು ನನಗೆ, ಒಳ್ಳೆ ಸ್ಪೋರ್ಟ್ಸ್ಮನ್ನು, ಎಲ್ಲರೂ ಗೌರವ ಕೊಡೋರು. ಹೋದೆ, ಅದೇ ಫಸ್ಟ್ ಟೈಮ್ ನಾನು ಸಬ್ ಇನ್ಸ್ಪೆಕ್ಟರ್ ಹತ್ರ ಮಾತಾಡಿದೆ, ಸರ್ ಈ ಥರ ಅವರು ತಪ್ಪು ಕಂಪ್ಲೇಂಟ್ ಕೊಟ್ಟಿದ್ದಾರೆ ನಿಮ್ಮ ಹತ್ರ, ಅವನು ಹೊಡೆದಿರೋದು ನಿಜ, 150 ರೂಪಾಯಿ ಕಿತ್ಕೊಂಡಿಲ್ಲ, ಕಿತ್ಕೊಂಡಿರೋದು ರಾಬರಿ ಕೇಸ್ ಇವೆಲ್ಲ ಮಾಡಕ್ಕೆ ಹೋಗಬೇಡಿ, ಅವನು ಹುಡುಗ ಬಿಟ್ಬಿಡಿ ಒಳ್ಳೆ ಹುಡುಗ ಅವನು ಅಂತ ಹೇಳಿ ಬಿಡಿಸಿದವನು ನಾನು. ಆವಾಗ ಅವರು ನನ್ನ ಮಾತಿಗೆ ಬೆಲೆ ಕೊಟ್ಟು ಅವನ್ನ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಿದ್ರು. ಯಾರನ್ನ? ಜೈರಾಜನ.
ಕೊಟ್ಟು ಪ್ರೈಸು ಮಾಡಿದ್ರು. ನಾನು ನಿನ್ನ ಬಿಡಿಸಿದೆ ಅಂತ ನಾನು ಅವನ ಹತ್ರ ಹೇಳಕ್ಕೂ ಹೋಗಿಲ್ಲ, ಇವತ್ತವರೆಗೂ ನಾನು ಯಾರ ಹತ್ರ ಹೇಳೂ ಇಲ್ಲ. ಇದು ನಡೆದಿರೋದು ವಿಷಯ. ಅದಾದ್ಮೇಲೆ ಏನಾಯ್ತು, ಅದು ಬಂದ ಮೇಲೆ ಈತ ಇನ್ನೊಂದು ಕೇಸ್ನಲ್ಲಿ ಸಿಕ್ಕಾಕೊಂಡ್ಬಿಟ್ಟ. ಯಾರು? ಜೈರಾಜು. ಅಲ್ಲಿ ಪೊಲೀಸ್ ಸ್ಟೇಷನ್ನಲ್ಲಿದ್ದ, ಯಾವುದು ವಯಾಳಿ ಕಾವಲ್ ಸ್ಟೇಷನ್ನಲ್ಲಿ, ಅಲ್ಲಿ ಜೈಲಿಗೆ ಪ್ರೊಡ್ಯೂಸ್ ಮಾಡಿದ್ರೆ ಏನೋ ಗೊತ್ತಿಲ್ಲ, ಅಲ್ಲಿಂದ ಜಾಮೀನಲ್ಲಿ ಬಂದ. ಇಲ್ಲಿ ಇವರು ಹೊಡೆದ್ರು, ಇವರು ಹೊಡೆದಾಗ ಇಲ್ಲಿ ಶಾಮ್ರಾ ಫ್ಯಾಕ್ಟ್ರಿ ಅಂತ ಇದೆ, ಇಲ್ಲಿ ಡಬಲ್ ರೋಡು ಶಾಮ್ರಾ ಫ್ಯಾಕ್ಟ್ರಿ ಅಂತ. ಅಲ್ಲಿ ಪಿಂಪ್ ಗೋಪಾಲ್ ಅನ್ನೋನು ಪ್ರಾಸ್ಟಿಟ್ಯೂಟ್ ಹೌಸ್ ನಡೆಸ್ತಾ ಇದ್ದಂತೆ. ನಡೆಸ್ತಾ ಇರಬೇಕಾದ್ರೆ ಈತ ಹೋಗಿದ್ದಾನೆ ಆ ಮನೆಗೆ, ಒಡೆದು ಕಳಿಸಿದ್ದಾರೆ ಅಲ್ಲಿ ಅವರು. ಯಾರನ್ನ? ಜೈರಾಜನ ಒಡೆದು ಕಳಿಸಿದ್ದಾರೆ ಅಲ್ಲಿಂದ. ಅವ್ರಿಗೆ ಇವನು ಇಷ್ಟು ಪವರ್ಫುಲ್ ಅಂತ ಗೊತ್ತಿಲ್ಲ. ಆದರೆ ಇವನು ಯಾವ ಮಟ್ಟಕ್ಕೆ ಹೋಗಿ ಅಲ್ಲಿ ಗಲಾಟೆ ಮಾಡಿದ್ದಾನಂತಂದರೆ, ಅವರಲ್ಲಿಂದ ಮನೆಯೇ ಖಾಲಿ ಮಾಡ್ಕೊಂಡು ಹೋಗ್ಬೇಕು ಹಂಗೆ ಮಾಡಿಬಿಟ್ಟಿದ್ದಾನೆ. ಆಮೇಲೆ ಅಷ್ಟು ಗಲಾಟೆ ಮಾಡಿದ್ದಾನೆ. ಇವನ ಹತ್ರ ಗ್ಯಾಂಗ್ ಇತ್ತಲ್ಲ, ಅವನು ಗರಿಬೇಡಾವು ಇವೆಲ್ಲ ಇವೆಲ್ಲ ಮಾಡಿದ್ಮೇಲೆ ಅದು ಅಷ್ಟು ಮಾಡಿ, ಆವಾಗ ಈ ಗರಿಬೇಡಾವ್ನಲ್ಲಿ ಇವನು ಎಂದೂ ಗಲಾಟೆ ಮಾಡಿಲ್ಲ. ಅದಾದಮೇಲೆ ಈತ ಎಂದೂ ಗಲಾಟೆ ಮಾಡಿಲ್ಲ. ಬರೀ ಇವನು ಹುಡುಗರು ಹೋಗೋರು, ರೇಸರ್ ಹಾಕೋರು, ಬಿಡಿಸೋದು. ಇವನು ಡಾಕ್ಟ್ರು ನಟರಾಜ್ ಫೋನ್ ಮಾಡಿ ಆಯಾ ಸ್ಟೇಷನ್ನಲ್ಲಿ ಬಿಡಿಸ್ಬಿಡೋರು ಇವ್ರನ್ನ. ಅದರಿಂದ ಇವ್ರನ್ನ ಪೊಲೀಸ್ನವ್ರು ಯಾರೂ ಮುಟ್ಟಕ್ಕೇ ಆಗ್ತಾ ಇರಲಿಲ್ಲ. ನಾನು ಜೈರಾಜನ ಅಟ್ಯಾಕ್ ಮಾಡೋ ಕಾಲಕ್ಕೆ ಜೈರಾಜು ಮೇಲೆ 72 ಕೇಸುಗಳಿತ್ತು. ಯಾವ ಮಟ್ಟಕ್ಕೆ ಮೆರೆದ ಅಂತಂದರೆ, ಇವನು ಸಿಕ್ಕಾಬಟ್ಟೆ ಮೆರೆತುಬಿಟ್ಟ. ನಮ್ಮ ಸ್ನೇಹಿತರೊಬ್ಬರು ಇಲ್ಲಿ ಆಲ್ ಇಂಡಿಯಾ ರೆಸ್ಲಿಂಗ್ ಕಾಂಪಿಟೇಷನ್ ನಡೆಸಿದ್ರು ಆ ಕಾಲದಲ್ಲಿ ಸ್ಟೇಡಿಯಂನಲ್ಲಿ. ಸ್ಟೇಡಿಯಂನಲ್ಲಿ ನಡೆಸಬೇಕಾದ್ರೆ ದೇವರಾಜ್ ಅರಸು ಚೀಫ್ ಮಿನಿಸ್ಟರ್, ಚೀಫ್ ಗೆಸ್ಟು. ಆವಾಗ ಇದೇ ಜೈರಾಜನ ಗೇಟ್ ಕೀಪರ್ ಆಗಿ ಇಟ್ಟಿದ್ರು ನಮ್ಮ ಸ್ನೇಹಿತರು, ಗೇಟ್ನಲ್ಲಿ ನಿಂತ್ಕೊಳ್ಳಪ್ಪ ಅಂತ. ಟಿಕೆಟು ಚೆಕ್ ಮಾಡಿ ಬಿಡೋದಕ್ಕೆ ಒಳಗಡೆ ಇಟ್ಟಿದ್ರು. ಮೈಕೋದವರು ಎಲ್ ನಾರಾಯಣ ರಾವ್ ಅಂತಿದ್ರು, ಅವರು ಆರ್ಗನೈಸ್ ಮಾಡಿದವರು. ಆರ್ಗನೈಸರ್ಸು ಜೈರಾಜನ ಅಲ್ಲಿ ಇಟ್ಕೊಂಡಿದ್ರು. ದೇವರಾಜರ್ಸು ಚೀಫ್ ಗೆಸ್ಟ್ ಆಗಿ ಬಂದವರು ಏನು ಮಾಡಿಬಿಟ್ರು, ಸೀದವ್ರನ್ನ ಬಂದು ಭುಜದ ಮೇಲೆ ಕೈ ಹಾಕಿ ಏನು ಜೈರಾಜ್ ಇಲ್ಲಿ ಅಂತ ಕರ್ಕೊಂಡೋಗಿ ಪಕ್ಕದಲ್ಲಿ ಕುಂಡಿಸ್ಕೊಂಡ್ಬಿಟ್ರು. ಐ ಜಿಗಳು, ಡಿ ಜಿಗಳು, ಕಮಿಷನರ್ಗಳು ಎಲ್ಲ ಇರ್ತಕ್ಕಂಥ ಪ್ಲೇಸ್ನಲ್ಲಿ ಇವನ್ನ ತಗೊಂಡೋಗಿ ಅವ್ರು ಪಕ್ಕದಲ್ಲಿ ಕುಂಡಿಸ್ಕೊಂಡ್ಬಿಟ್ರು. ಇಡೀ ಪೊಲೀಸ್ ಡಿಪಾರ್ಟ್ಮೆಂಟ್ ಇದನ್ನ ಟಚ್ ಮಾಡೋದಕ್ಕೆ ಭಯ ಬಿದ್ದ್ಬಿಡ್ತು. ಸ್ಟೇಡಿಯಂ ಗೇಟ್ನಲ್ಲಿ ಜೈರಾಜು ನಿಂತಿದ್ದ, ಬರೀ ಒಳಗಡೆ ಟಿಕೆಟ್ ಚೆಕ್ ಮಾಡಿ ಬಿಡೋದಕ್ಕೆ ಗೇಟ್ ಕೀಪರ್ ತರ ನಿಂತಿದ್ದ. ಇವರು ಚೀಫ್ ಗೆಸ್ಟ್ ಅಲ್ವಾ, ವಿತ್ ಪೊಲೀಸು ಎಲ್ಲ ಬಂತು. ಒನ್ ಆಫ್ ದಿ ಆರ್ಗನೈಸರ್ನಲ್ಲಿ ಮೈಕೋ ನಾರಾಯಣ ರಾವ್ ಅನ್ನೋರು ಒಬ್ರು, ಅವ್ರಿಗೂ ಜೈರಾಜಿಗೂ ಪರಿಚಯ ಇದ್ದಿದ್ದರಿಂದ ಬಾಪ ಇಲ್ಲಿ ಅವರು ನಿಂತ್ಕೊಂಡಿದ್ದ. ಈಗ ನಿಂತಿದ್ದ ಗೇಟ್ನಲ್ಲಿ ದೇವರಾಜರ್ಸು ನೋಡಿದ ತಕ್ಷಣ ಇದು ದೇವೇಗೌಡರನ್ನೆಲ್ಲ ಅಟ್ಯಾಕ್ ಮಾಡಿದ್ದೆಲ್ಲ ಗೊತ್ತಿತ್ತಲ್ಲ ಅವ್ರಿಗೆ. ಅದೇನು ಮಾಡೋದು, ಏನು ಜೈರಾಜ್ ಅವಾಗ ಹೋಗಿದ್ದೆ ಇವನು ಅಪ್ಪಾಜಿ ಅಂತ ಕಾಲಿಗೆ ಬೀಳೋನಂತೆ. ನಟರಾಜು ಪರಿಚಯ ಮಾಡಿಸಿದ್ದಾನೆ ಅವರಿಗೆ, ಕಾಲಿಗೆ ಅವಾಗ ಬೀಳ್ತಾ ಇದ್ದ. ಏನು ಜೈರಾಜ್ ಇಲ್ಲಿ ಅಂತ ಭುಜದ ಮೇಲೆ ಕೈ ಹಾಕಿ ಕರ್ಕೊಂಡು ಹಂಗೆ ಪಕ್ಕದಲ್ಲಿ ಕುಂಡಿಸ್ಕೊಂಡ್ಬಿಟ್ರಂತೆ ಒಳಗಡೆ ಸ್ಟೇಡಿಯಂನಲ್ಲಿ ಕುಸ್ತಿ ನೋಡೋದಕ್ಕೆ. ಆವಾಗ ಇಡೀ ಕರ್ನಾಟಕ ಪೊಲೀಸ್ ಏನೂ ಮಾಡೋಕ್ಕಾಗಲಿಲ್ಲ. ಇವನಿಗೆ ಏನಾಯಿತು, ಅದು ಒಂದು ಫುಲ್ ಪವರ್ ಬಂದ್ಬಿಡ್ತು. ಯಾವುದೇ ಕೇಸು ಏನೇ ಮಾಡಲಿ ಎಲ್ಲ ಬೇಲು ಬೇಲು ಬೇಲು. ಇವನ್ನ ಹಿಡಿಯಾದ್ರೂ ಪೊಲೀಸ್ ಅವರೇ ಹಿಡಿತಾ ಇರಲಿಲ್ಲ ಯಾರು. ಆ ಕಾಲದಲ್ಲಿ ಚಂದ್ರಶೇಖರಯ್ಯ ಅಂತ ಒಬ್ರು ಮ್ಯಾಜಿಸ್ಟ್ರೇಟ್ರು, ಅಂತ ಮ್ಯಾಜಿಸ್ಟ್ರೇಟ್ರು ಇನ್ನು ಈ ಇಡೀ ಆ ಬಿಲ್ಡಿಂಗೇ ನೋಡಿಲ್ಲ ಇವತ್ತಿನವರೆಗೂ. 100 ವರ್ಷಗಳ ಇತಿಹಾಸದಲ್ಲಿ ಚಂದ್ರಶೇಖರಯ್ಯ ಅಂತ ಮ್ಯಾಜಿಸ್ಟ್ರೇಟ್ರನ್ನ ನೋಡಿದಾಗ ಸಾಧ್ಯನೇ ಇಲ್ಲ. ಅವರೇನು ಮಾಡಿದ್ರು, ಎಷ್ಟು ನಂಬರ್ ಆಫ್ ಕೇಸಸ್ನಲ್ಲಿ ಇವನಿಗೆ ನಾನ್ ಬೇಲೆಬಲ್ ವಾರಂಟ್ ಇಶ್ಯೂ ಮಾಡೋದು, ಅರೆಸ್ಟ್ ಮಾಡೋಕ್ಕಿಲ್ಲ. ಪೊಲೀಸ್ನವ್ರಿಗೆ ನಿಮಗೆ ಬಟ್ಟೆ ಬಿಚ್ಚಿಸ್ಬಿಡ್ತೀನಿ, ಯಾಕ್ರಿ ಮಾಡೋದಿಲ್ಲ ಹಾಗೆ ಹೇಗೆ ಅಂತ ಅವ್ರಿಗೆ ಪೊಲೀಸ್ನವ್ರಿಗೆ ಥ್ರೆಟನ್ ಮಾಡ್ತಾ ಇದ್ರು ಅವ್ರು ಯಾವಾಗಲೂ, ಯಾಕೆ ನೀವು ಅವನ್ನ ಅರೆಸ್ಟ್ ಮಾಡೋಕ್ಕಿಲ್ಲ ಅಂತ. ಅದರಲ್ಲಿ ಯಾರೋ ಒಬ್ಬ ನನ್ನಂಥವನು ಇವನ್ನ ವಿಲ್ಸನ್ ಗಾರ್ಡನ್ನಲ್ಲಿ ಸ್ಟೇಷನ್ನಲ್ಲಿ ಇವನ್ನ ಹಿಡಿಯೋದಕ್ಕೋಸ್ಕರ ಹೋದಾಗ ಅಲ್ಲಿ ಇವನು ಒಂದು ಕ್ಲಬ್ನಲ್ಲಿ ಕುಡಿತಾ ಕುಂತಿದ್ದಂತೆ. ಒಬ್ಬ ಸಬ್ ಇನ್ಸ್ಪೆಕ್ಟ್ರು ಮ್ಯಾಜಿಸ್ಟ್ರೇಟ್ರ್ ಕಾಟ ತಡೀಲಾರ್ದ್ರೆ ಇವನ್ನ ಹಿಡಿಯಕ್ಕೆ ಹೋದ್ರು. ಹಿಡಿಯಕ್ಕೆ ಹೋದಾಗ ಮಚ್ಚೆತ್ಕೊಂಡು ನಿಂತ್ಕೊಂಡಂತೆ, ಎಷ್ಟೋ ಕಲೀಜ ನಿನಗೆ, ಜೈರಾಜಿನ ಹಿಡಿಯಕ್ಕೆ ಬತ್ತೀಯಾ ಅಂದರೆ ಓಡ್ತಾನಂತೆ ಸಬ್ ಇನ್ಸ್ಪೆಕ್ಟ್ರು. ವಿಲ್ಸನ್ ಗಾರ್ಡನ್ನು ಕ್ಲಬ್ಬಿಂದ ಹಿಡಿದು ಸ್ಟೇಷನ್ವರೆಗೂ ಅಟ್ಸವನೆ ಅವನು ಜೈರಾಜು. ಮೊಚ್ಚೆತ್ಕೊಂಡು ಓಡ್ತಾ ಇದ್ದಾನಂತೆ ಸಬ್ ಇನ್ಸ್ಪೆಕ್ಟ್ರು, ಯೂನಿಫಾರ್ಮ್ನಲ್ಲಿ ಮೊಚ್ಚೆತ್ಕೊಂಡು ಓಡಿಸಿದ್ದಾನೆ. ಆತ ಯಾರೋ ನನ್ನಷ್ಟೇ ಪವರ್ಫುಲ್ ಅಂತ ಕಾಣುತ್ತೆ. ಬಂದಿದ್ದು ಸ್ಟೇಷನ್ಗೆ, ಆ ಕಾಲದಲ್ಲಿ ಯಾವಾಗಲೂ ಯಾರೂ ರಿವಾಲ್ವರ್ ಸ್ಟಾಕ್ ಇಡ್ತಾ ಇರಲಿಲ್ಲ. ರಿವಾಲ್ವರ್ ಎತ್ಕೊಂಡು ಮೆನ್ ತಗೊಂಡು ಹುಡುಕ್ಲಾಡ್ಬಿಟ್ಟವ್ರೆ, ಸಿಕ್ಕಿಲ್ಲ ಆತ. ಒಂದು 7-8 ದಿವಸ ಆದಮೇಲೆ ಸಿಕ್ಕಾಕೊಂಡ್ಬಿಡು ಅವನ ಜೈರಾಜ್ ಸಿಕ್ಕಾಕೊಂಡ್ಬಿಟ್ಟು. ಎಷ್ಟು ಕೋಪ ಆಯಿತು ಅಷ್ಟು ಹೊಡೆದ್ರು ಅವನಿಗೆ. ವಿಲ್ಸನ್ ಗಾರ್ಡನ್ ಸ್ಟೇಷನ್ನಲ್ಲಿ ಅಷ್ಟು ಹೊಡೆದು ಬೇಡಿ ಹಾಕಿ ವಿಲ್ಸನ್ ಗಾರ್ಡನ್ನಿಂದ ಹಿಡ್ಕೊಂಡು ಮ್ಯಾಜಿಸ್ಟ್ರೇಟ್ ಕೋರ್ಟ್ವರೆಗೂ ಪ್ರೊಡ್ಯೂಸ್ ಮಾಡ್ಕೊಂಡು ತಗೊಂಡೋಗಿ ಮ್ಯಾಜಿಸ್ಟ್ರೇಟ್ ಮುಂದೆ ಪ್ರೊಡ್ಯೂಸ್ ಮಾಡಿದ್ರು. ಅಲ್ಲಿ ಅವನಿಗೆ ಜೈಲಾಯಿತು. ಜೈಲ್ಗೆ ಕರ್ಕೊಂಡೋಗಿ ಬಿಟ್ಬಿಟ್ಟು ಬರೋ ಅಷ್ಟರಲ್ಲಿ ಇವರಿಗೆ ಟ್ರಾನ್ಸ್ಫರ್ ಆರ್ಡರ್ ಇತ್ತು ಸಬ್ ಇನ್ಸ್ಪೆಕ್ಟರ್ಗೆ. ಆ ಕಾಲಕ್ಕೆ 4 ಸ್ಟೇಷನ್ಗೆ ಒಬ್ಬರು ಸಬ್ ಇನ್ಸ್ಪೆಕ್ಟರ್ ಇರ್ತಾ ಇದ್ದಿದ್ದು, ಒಬ್ಬ ಇನ್ಸ್ಪೆಕ್ಟರ್ ಇರ್ತಾ ಇದ್ದಿದ್ದು, ಎಲ್ಲ ಸಬ್ ಇನ್ಸ್ಪೆಕ್ಟ್ರೇ ಫುಲ್ ಇನ್ಚಾರ್ಜ್ ಇರ್ತಾ ಇದ್ದಿದ್ದು, ಅವರೇ ಟ್ರಾನ್ಸ್ಫರ್. ಇವನ್ನ ಕೇಳಬೇಕಾ ಹಿಡಿಯೋದಕ್ಕೆ? ಈ ಅಟ್ರಾಸ್ಗಳಲ್ಲಿ ಈತ ಲೆಕ್ಕನೇ ಇಲ್ಲ ಮಾಡಿದ್ದು. ಈ ಅಟ್ರಾಸ್ಗಳು ಕೊನೆಗೇನು ಮಟ್ಟಕ್ಕೆ ಬಂತು ಅಂತಂದರೆ, ಅಶೋಕ ಪಿಲ್ಲರ್ ಹತ್ರ ಕೆ ಎಂ ನಾಗರಾಜ್ ಅಂತ ಇದ್ದಾರೆ, ದ ಮೋಸ್ಟ್ ಪವರ್ಫುಲ್ ಪಾಲಿಟಿಷಿಯನ್ ಇವತ್ತು ಕಾಂಗ್ರೆಸ್ ಪಾರ್ಟಿನ ಆ ಕಾಲಕ್ಕೆ ಕಡಿದವರು, ಅವರು ಕೋಟ್ಯಾಧೀಶರು, ಅವರು ಎಂತೆಂಥ ಮಿನಿಸ್ಟರ್ಗಳು ಕೂಡ ಇವತ್ತು ಅವ್ರಿಗೆ ಕೈ ಮುಗಿತಾರೆ.
ರಾಮಲಿಂಗಾರೆಡ್ಡಿ ಆಗ್ಬೋದು, ರೇವಣ್ಣ ಆಗ್ಬೋದು, ಕೆ ಜೆ ಜಾರ್ಜ್ ಇರ್ಬೋದು, ಯಾವ್ಯಾವ ಮಿನಿಸ್ಟರ್ಗಳಿದ್ದಾರೆ ಇನ್ಕ್ಲೂಡಿಂಗ್ ಸಿದ್ದರಾಮಯ್ಯನಿಂದ ಕೂಡ ಅಷ್ಟು ಗೌರವ ಕೊಡ್ತಾರೆ. ಅಂಥ ವ್ಯಕ್ತಿ ಮನೆಗೆ ಹೋಗಿ ನಟರಾಜ್ಗೂ ಅವ್ರಿಗಿದ್ದಂಥ ಪಾರ್ಟಿ ಒಳಗೆ ರಿವ್ಯಾಲ್ರಿ ಒಳಗಡೆ ಅವ್ರ ಮನೇನ ಅಟ್ಯಾಕ್ ಮಾಡಿಸ್ತಾರೆ.